ದೇಶ ಹೆದ್ದೆ ಕೊನೆಗೂ ಆ ದೇಶದ್ರೋಹಿ ಶೋಭರಾಜ್ಗೆ ಗಲ್ಲು ಶಿಕ್ಷೆ ವಿಧಿಸಿ ನಿಮ್ಮ ಹಠ ಸಾಧಿಸ್ಬಿಟ್ರಿ ಆ ಕಲ್ಪಿಟ್ಗೆ ಯಾವತ್ತೋ ಗಲ್ಲು ಶಿಕ್ಷೆ ಆಗಬೇಕಾಗಿತ್ತು ಈಗ ಕಾಲ ಕೂಡ ಬಂದಿದೆ ಅಷ್ಟೇ ಹೌದು ಈ ಮಧ್ಯರಾತ್ರಿಯಲ್ಲಿ ಮೆಡಿಕಲ್ ಚೆಕಪ್ ಮಾಡೋ ಉದ್ದೇಶ ಪ್ರೆಸಿಡೆಂಟ್ ಆರ್ಡರ್ ಆಗಿದೆ ನಾಳೆ ಬೆಳಗ್ಗೆ 5:45 ಕ್ಕೆ ಗಲ್ಲು ಶೋಭರಾಜ್ ಮೆಡಿಕಲ್ ಚೆಕಪ್ ಮಾಡೋದಕ್ಕೆ ಡಾಕ್ಟರ್ ಬಂದಿದ್ದಾರೆ ಆವೇಶ ಪಡಬೇಡಿ ಪ್ಲೀಸ್ ಕೋಆಪರೇಟ್ ಐ ಆಮ್ ಅಲೈವ್ ನಾನು ಇನ್ನು ಬದುಕಿದ್ದೀನಿ ಐ ಆಮ್ ಸಾರಿ ಶೋಭರಾಜ್ ಬ್ಯಾಡ್ ನ್ಯೂಸ್ ಫಾರ್ ಯು ನೀನು ಉಳಿದಿರೋದು ಇನ್ನು 6 ಗಂಟೆ ಮಾತ್ರ 6 ಗಂಟೆ 6 ಕ್ಷಣ ಕೂಡ ಬದುಕಿರೋ ಅಧಿಕಾರ ನನಗೆ ಇಲ್ಲ ಮೈ ಲಾರ್ಡ್ ನಿನ್ನ ಕೊನೆ ಆಸೆ ಏನಾದರೂ ಇದ್ರೆ ಹೇಳ್ಬೋದು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಸಲ್ಯೂಟ್ ಹೊಡಿಬೇಕಾಗಿರೋ ಈ ಕೈಯಲ್ಲಿ ಪವಿತ್ರವಾದ ಈ ಪುಣ್ಯ ಭೂಮಿಯ ದೇಶಭಕ್ತರನ್ನು ಸರ್ವನಾಶ ಮಾಡಿರೋ ನೀಚ ನಾನು ಸತ್ಯ ಧರ್ಮನ ಉಳಿಸ್ಬೇಕು ಅನ್ನೋ ಭಾರತೀಯ ಸಂಸ್ಕೃತಿಯನ್ನೇ ಬದಲಾಯಿಸಿ ನನ್ನದೇ ಆದ ಸಂವಿಧಾನನ ನನಗೋಸ್ಕರ ಪುನರ್ರಚಿಸಿ ಇತಿಹಾಸದಲ್ಲಿ ನನ್ನ ಹೆಸರನ್ನು ದಾಖಲಿಸಲು ಹೊರಟಿರೋ ಪಾಪಿ ನಾನು ನನಗೆ ನಿಮ್ಮ ಕಾನೂನು ನೀಡಿರೋ ಶಿಕ್ಷೆ ಅದು ಏನು ಆಫ್ಟರ್ ಆಲ್ ಹ್ಯಾಂಗ್ ಅಂಟಿಲ್ ಡೆತ್ ಟೆರರಿಸ್ಟ್ ನನಗೆ ನನ್ನ ಪ್ರಾಣದ ಬೆಲೆ ಏನು ಅಂತ ತಿಳಿಬೇಕು ಮೈ ಲಾರ್ಡ್ ಪ್ರಾಣ ಹೋಗುವಾಗ ಪಡೋ ಯಾತನೆ ಏನು ಅಂತ ನನಗೆ ಗೊತ್ತಾಗಬೇಕು ನನ್ನನ್ನು ಕೊಚ್ಚಿ ಕೊಚ್ಚಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ಮೈ ಲಾರ್ಡ್ ಆ ಕ್ಲಾಸ್ ನಮ್ಮ ಕಾನೂನಲ್ಲಿ ಇಲ್ಲ ಶೋಭರಾಜ್ ಆದರೂ ನಿನ್ನ ತಪ್ಪು ನಿನಗೆ ಅರಿವಾಯ್ತಲ್ಲ ಅಷ್ಟು ಸಾಕು ಈಗ ಹೇಳು ನಿನ್ನ ಕೊನೆ ಆಸೆ ಏನು ಯಾವ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ನನ್ನ ಅರೆಸ್ಟ್ ಮಾಡಿದ್ರು ಅದೇ ಪಿತಾಮಹನ್ ಮುಂದೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಮೈ ಲಾರ್ಡ್ ಪ್ಲೀಸ್ ಪರ್ಮಿಷನ್ ಇಸ್ ಗ್ರಾಂಟೆಡ್ ಬಾಯ್ ಡ್ಯಾಡಿ ಬಾಯ್ ಪುಟ ಬ್ಯಾಡ್ ವಾರ್ನಿಂಗ್ ಫಾರ್ ಯು ಜಸ್ಟಿಸ್ ಸಿಂಹಾದ್ರಿ ರಾಂಗ್ ಜಡ್ಜ್ಮೆಂಟ್ ದೇಶ ತುಂಬ ಗಾಂಧಿ ಜಯಂತಿ ಆಚರಿಸ್ತಾ ಇದ್ರೆ ಅದೇ ಗಾಂಧಿ ತಾತನ ಮುಂದೆ ಹಿಂಸೆ ಮಾಡ್ತಾ ಇರೋ ಪ್ರಾಣಿ ಯಾರು ಅಂತ ಗಾಬರಿ ಆಗ್ತಾ ಇದೆಯಾ ಶೋಭರಾಜ್ ಡೋಂಟ್ ಶೌಟ್ ದ ಸೇಮ್ ಶೋಭರಾಜ್ ನನಗಿಲ್ಲದ ಫ್ರೀಡಮ್ ಈ ಪ್ರಪಂಚದಲ್ಲಿ ಯಾರಿಗೂ ಇರಬಾರ್ದು ಫಿನಿಶ್ ಹ್ಯಾಂಗ್ ಅಂಟಿಲ್ ಡೆತ್ ಸೆಂಟೆನ್ಸ್ ಕೊಟ್ಟಿರೋ ಜಡ್ಜ್ ಮುಂದೆ ಹ್ಯಾಂಗ್ ಆಗೋ ಸೇಮ್ ಟೈಮ್ ನಲ್ಲಿ ಬಂದಿರೋದು ನೋಡಿ ಆಶ್ಚರ್ಯ ಆಯ್ತು ಇಲ್ಲ ಗಾಂಡ್ ಕಾಪ್ರಿ ಆಯ್ತಾ ವಿತ್ ಪೊಲೀಸ್ ಯೋರ್ ಆನರ್ ನಾನು ಅವತ್ತೇ ನಿಮ್ಗೆ ಹೇಳಿದೆ ಕ್ರಾಂತಿ ಮಾಡೋದಕ್ಕೆ ಮತ್ತೊಬ್ಬ ಸುಭಾಷ್ ಚಂದ್ರ ಬೋಸ್ ಹುಟ್ಟಲ್ಲ ಆ ಕ್ರಾಂತಿನ ಶಾಂತಿ ಮಾಡೋಕೆ ಇನ್ನೊಬ್ಬ ಗಾಂಧಿ ಬರಲ್ಲ ಅಂತ ಆದ್ರೆ ಅವ್ರಿಗೆ ಹುಟ್ಟೋ ಒಂಥರ ಆಡ್ದೆ ಆರ್ಡರ್ಸ್ ಇಶ್ಯೂ ಮಾಡಿದೆ ನೀನ್ ಫಿಕ್ಸ್ ಮಾಡಿದ ಹ್ಯಾಂಗಿಂಗ್ ಟೈಮ್ 5:45 ಆಮ್ ಐ ರೈಟ್ ನಾನು ಮಿಸ್ ಮಾಡಲ್ಲ ಇದೆ ಫೈನಲ್ ಜಡ್ಜ್ಮೆಂಟ್ ಡ್ಯಾಡಿ ಡ್ಯಾಡಿ
Rahul Roy. Huh? Son of Pratap Roy. So what? If you don't mind. 5 lakhs? 50 lakhs? I'll pay any amount. But I want you. Just for a night. Shut up and get up from here. Okay. 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 I don't want to disturb you. But just once. Only once. I'd like to kiss you. You won't. I can understand your emotion. ನಾನೇನೋ ಆತರ ಪಟ್ಟು ತಪ್ಪು ಮಾಡ್ಬಿಟ್ಟೆ, ನನ್ನನ್ನು ತಡೆದ್ಬಿಟ್ಟು ನೀನಾಗ ಟೆನ್ಷನ್ ತಗೋತಿದ್ದೀರಾ? ನೋ ಲುಕ್, ಈ ರಾಯ್ ಇಷ್ಟಪಟ್ರೆ ಎಂತೆಂಥ ಸೂಪರ್ ಫಿಗರ್ಸ್, ಯಾಕೆ ಅರ್ಥ ಆಗ್ಲಿಲ್ವಾ? ಐ ಮೀನ್ ಮಿಸ್ ವರ್ಲ್ಡ್ ನಾನು ಕೂತ್ಕೊ ಅಂದ್ರೆ ಮಲಗ್ಬಿಡ್ತಾಳೆ. ಅಂಥದ್ರಲ್ಲಿ ನೀನ್ ನನ್ನನ್ನ ರಿಜೆಕ್ಟ್ ಮಾಡಿದೀಯಾ ಅಂದ್ರೆ ನಿನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಅಲ್ವಾ ಫ್ರೆಂಡ್ಸ್? ಮಾಡಬೇಕಾದ್ದೆ ಮಾಡಲೇಬೇಕು. ಖಂಡಿತವಾಗಿ. ಕೈಯಾಕ್ ಮುಗಿತಿದ್ದೀರಾ? ಕಾಲಿಗೆ ಬೀಳ್ರೋ ರಾಹುಲ್. ನಾವು ಈ ಕಿತ್ತೋ ಡಬ್ಬಾ ಫಿಗರ್ ಕಾಲಿಗೆ ಬೀಳ್ಬೇಕಾ? ನೆವರ್. ನನ್ನ ಮಕ್ಕಳಿಗೆ ಪ್ರೆಸ್ಟೀಜ್ ಕ್ವಶನ್, ಬಟ್ ನನಗೆ ಯಾವ ಕ್ವಶನ್ನೂ ಇಲ್ಲ. ಎನಿವೇ ಐ ಆಮ್ ಸಾರಿ ಸಿಸ್ಟರ್. ಬೈ ದ ಬೈ, ಡೇ ಆಫ್ಟರ್ ಟುಮಾರೋ ಯು ಆರ್ ಗೋಯಿಂಗ್ ಟು ಯರ್ ಮದರ್ ಲ್ಯಾಂಡ್. ವಿಶ್ ಯು ಹ್ಯಾಪಿ ಜರ್ನಿ. ಗುಡ್ ನೈಟ್. ಕಮ್ ಆನ್ ಫ್ರೆಂಡ್ಸ್. Bye-bye. Welcome, Sister Diana. Welcome. ಯಾಕಷ್ಟು ಕೆಟ್ಟದಾಗಿ ನೋಡ್ತಾ ಇದೀಯಾ? ನಾನು ರಾಹುಲ್ ರಾಯ್. Yeah. How dare you, scoundrel? Get out from here. ಹೋಗ್ಲಿಲ್ಲ ಅಂದ್ರೆ I'll call the police. ನನಗೆ ಗೊತ್ತು, ಎಲ್ಲಾ ಫಿಗರ್ಸ್ಗಳು ರೇಪ್ ಮಾಡ್ಕೊಳ್ಳೋಕೆ ಮುಂಚೆ ಇದೇ ಸ್ಲೋಗನ್ ಹೇಳ್ತಾರೆ. ಅದಕ್ಕೆ ಫೋನ್ ನಾ ಚಿಕ್ ಮಾಡಿದೆ. ಡೋರ್ ಲಾಕ್ ಆಗಿದೆ, ಕೀ ಇಲ್ಲಿದೆ, ಫೋನ್ ಡೆಡ್ ಆಗಿದೆ. ನೀನ್ ಏನೇ ಕೂಗಾಡಿದ್ರು ಯಾರು ಬರಲ್ಲ, ಯಾಕೆಂದ್ರೆ ಈ ಹೋಟೆಲ್ ಪ್ರಾಪರೇಟರ್ ನಾನೇ. ನಾನು ನಿನ್ನ ಒನ್ ನೈಟ್ ಲವ್ ಮಾಡ್ಬೇಕು ಅಂತಿದ್ದೆ, ಬಟ್ ನೀನು ನೆಗ್ಲೆಕ್ಟ್ ಮಾಡಿದೆ. ಓಕೆ ಓಕೆ, ನನ್ನೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್. ನಾನು ಒಂದ್ಸಲ ಸಿಸ್ಟರ್ ಅಂದ್ಮೇಲೆ ನಿನ್ನ ಟಚ್ ಮಾಡಲ್ಲ, ಬಟ್ ಈ ನನ್ನ ತ್ರಿಮೂರ್ತಿ ಫ್ರೆಂಡ್ಸ್ ನಿನ್ನ ಲವ್ ಮಾಡ್ತಾರೆ. ಐ ಮೀನ್ ಡಿಫ್ರೆಂಟ್ ಆಗಿ ರೇಪ್ ಮಾಡ್ತಾರೆ. ದಟ್ ಈಸ್ ರಾಯ್ ಸ್ಟೈಲ್. ಹೇ ರಾಹುಲ್, ಏನ್ ಹೇಳ್ತಾ ಇದೀಯಾ? ಅವಳನ್ನ ಏನು ಮಾಡಬೇಡ. Come on, come on. Boot the mirror. Come on, come on. Enjoy. No. Dear me.
ರಾಹುಲ್ ನಾ ಬಿಟ್ಬಿಡಕ್ಕೆ ರಾಹುಲ್ ರಾಹುಲ್ ನಿನ್ ಕೈ ಮುಗಿದು ಕೇಳ್ಕೊತೀನಿ ನಾನು ಬಿಟ್ಬಿಡಕ್ಕೆ ರಾಹುಲ್ ಪ್ಲೀಸ್ ರಾಹುಲ್ ಪ್ಲೀಸ್ ಅವಳನ್ನ ಬಿಟ್ಬಿಡ ನಮ್ಮನ್ನ ಅರೆಸ್ಟ್ ಮಾಡಿ ತಪ್ಪು ಮಾಡ್ತಾ ಇದೀಯಾ, ನಾವ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ನೀನೀಗ ನಮ್ಮನ್ನ ಅರೆಸ್ಟ್ ಮಾಡಿದ್ಯಾ, ಆದ್ರೆ ರಿಲೀಸ್ ಮಾಡಕ್ಕೆ ಅಂತ ಬೇಲ್ ಇರೋದು. ನಾವ್ ಅರೆಸ್ಟ್ ಆಗಿರೋದು ಗೊತ್ತಾದ್ರೆ ಹೈಕೋರ್ಟ್ ಇಲ್ಲಿಗೆ ಬರುತ್ತೆ. ಯಾರು ನೀವು? ಟಾಟಾನಾ, ಬಿರ್ಲಾನಾ, ಅಂಬಾನಿನಾ, ಇಲ್ಲ ಬೆಂಗಳೂರಿನ ಮೂಲ ಮೂಲೆಗೂ ಗಲ್ಲಿ ಗಲ್ಲಿಗೂ ಗೊತ್ತಿರಕ್ಕೆ ಬೆಂಗಳೂರು ಬಿಲ್ಡರ್ ಕೆಂಪೇಗೌಡನ? ಆಫ್ಟರ್ ಆಲ್ ಬಟ್ಟ ಉಸಿರಾಡಿದ್ರೆ ಹೊಸ್ತಾಕ್ ಬಿಡ್ತೀನಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಗಾಡಿ ಕಿರ್ಚಾಡಿ ನಕರ ಮಾಡಿದ್ರೆ ನರ ಕಿತ್ತ ನಾಮರ್ಜನ ಮಾಡಿಬಿಡ್ತೀನಿ. ಸೂಳೆ ಮಕ್ಕಳ ಅಗ್ನಿ, ಇವ್ರು ನೋಡಕ್ಕಾಗ್ಲಿ ಮಾತಾಡಕ್ಕಾಗ್ಲಿ ಯಾರೇ ಬಂದ್ರು ಅಲೋ ಮಾಡ್ಬಾರ್ದು. ವಿತೌಟ್ ಮೈ ಪರ್ಮಿಷನ್ ಒಂದ್ ತೊಟ್ಟು ನೀರು ಕೂಡ ಕೊಡ್ಕೊಡುದು, ಅದರ್ವೈಸ್ ಸಸ್ಪೆನ್ಷನ್. ಓಕೆ, ಏನ್ ಸರ್ ಇದು? ಏಯ್ ಡೋಂಟ್ ಶೌಟ್. ವೆಲ್ ಡನ್ ಮಿಸ್ಟರ್ ಅಲಿ. ಥ್ಯಾಂಕ್ ಯು ಸರ್. ನಗರದಲ್ಲಿ ನಡೀತಾ ಇರೋ ಕೊಲೆ, ದೊಂಬಿ, ರೇಪ್ಗಳಿಂದ ಬೇಸತ್ತ ಜನ ಪೊಲೀಸ್ನವರು ಅಂತಂದ್ರೆ ಜೋಕರ್ಗಳು, ನರಸತ್ತ ನಾಮರದ್ರು ಅಂತ ಅನ್ಕೊಂಡಿದ್ದಾರೆ. ಇಂಥ ಸ್ಥಿತಿನಲ್ಲಿ ರೆಡ್ ಹ್ಯಾಂಡ್ ಆಗಿ ಡಯಾನಾ ಕೊಲೆಗಾರರನ್ನ ಅರೆಸ್ಟ್ ಮಾಡಿ ನಮ್ಮ ರಾಜ್ಯಕ್ಕೆ ಮರ್ಯಾದೆಯನ್ನು ತಂದಿದ್ದೀರಾ. ಮಿಸ್ಟರ್ ಅಲಿ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಕೀಪ್ ಇಟ್ ಇನ್ ಮೈಂಡ್, ನೀವು ಅರೆಸ್ಟ್ ಮಾಡಿರೋ ಆರೋಪಿಗಳು ಗಣ್ಯ ವ್ಯಕ್ತಿಗಳ ಮಕ್ಕಳಾಗಿರೋದ್ರಿಂದ ಯಾವ ಸಮಯದಲ್ಲಿ ಬೇಕಾದರೂ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ಯೆಸ್ ಸರ್. ಮಿಸ್ ಅಲಿ, ಟೇಕ್ ಅಟ್ಮೋಸ್ಟ್ ಕೇರ್. ಯೆಸ್ ಸರ್. ನಾಳೆ ನಾನು ಅವ್ರನ್ನ ಕೋರ್ಟ್ಗೆ ಹಾಜರು ಮಾಡ್ತೀನಿ. ದಟ್ಸ್ ಗುಡ್. ಮಿಸ್ಟರ್ ಅಲಿ, ವೈ ಆರ್ ಯು ಸೋ ಲೇಟ್? ಸರ್, ಅದು ಆರೋಪಿಗಳಲ್ಲಿ ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಸಾರಿ ಸರ್. ವಾಟ್ ಡು ಯು ಮೀನ್? ನಿನ್ನೆ ರಾತ್ರಿ ಲಾಕಪ್ ಇಂದ ತಪ್ಪಿಸ್ಕೊಂಡ್ಬಿಟ್ರು ಸರ್. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಸರ್, ಅದು ಮೂರ್ ರೇಪು ಮರ್ಡರ್ಗೆ ಸಂಬಂಧಪಟ್ಟವರು ಲಾಕಪ್ ಇಂದ ಎಸ್ಕೇಪ್ ಆಗಿದ್ದಾರೆ ಅಂತಂದ್ರೆ ಏನ್ರಿ ಅರ್ಥ? ಡಿಪಾರ್ಟ್ಮೆಂಟ್ ಅಲ್ಲಿ ನೀವೊಬ್ಬ ಸಿನ್ಸಿಯರ್ ಆಫೀಸರ್ ಅಂತ ನಾನು ಹೆಮ್ಮೆ ಪಟ್ಕೊಳ್ತಾ ಇದ್ದೆ. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ ಮಿಸ್ಟರ್ ಅಲಿ. ಅವರಾಗಿ ತಪ್ಪಿಸ್ಕೊಂಡ್ರ ಅಥವಾ ಓವರ್ ನೈಟ್ ಅಲ್ಲಿ ಮಲ್ಟಿ ಮಿಲಿಯನರ್ ಆಗಬೇಕು ಅಂತ ನೀವೇ ಅವ್ರನ್ನ ಎಸ್ಕೇಪ್ ಮಾಡಿಸಿದ್ರಾ? ಸರ್, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನೋ, ನಾನು ಈಗ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅರೆಸ್ಟ್ ಮಾಡಿದವ್ರನ್ನ ಲಾಕಪ್ ನಲ್ಲಿ ಇಟ್ಕೊಳ್ಳಕ್ ನಿಮ್ಗೆ ಯೋಗ್ಯತೆ ಇಲ್ಲದೆ ಬಿದ್ಮೇಲೆ ಯು ಆರ್ ಅನ್ಫಿಟ್ ಟು ಬಿ ಎ ಪೊಲೀಸ್ ಆಫೀಸರ್. ಮಿಸ್ ಅಲಿ, ನಾನು ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸಸ್ಪೆನ್ಷನ್, ಇಷ್ಟ ಬಂದಾಗ ಸಸ್ಪೆಂಡ್, ಇಷ್ಟ ಬಂದ ಟ್ರಾನ್ಸ್ಫರ್, ಇಷ್ಟ ಬಂದಾಗ ಡಿಸ್ಮಿಸ್. ಇವ್ ಮೂರ್ ಬಿಟ್ರೆ ಏನ್ ಸರ್ ಮಾಡಕ್ಕಾಗುತ್ತೆ ನಿಮ್ ಕೈಯಲ್ಲಿ? ನನ್ನ ಪ್ರಾಣನೇ ಒತ್ತೆ ಇಟ್ಟೋ ಕಲ್ಪಿಟ್ಸ್ ನ ರೆಡ್ ಹ್ಯಾಂಡ್ ತಂದು ಹಿಡಿದು ಲೋಕಪಲ್ಲಿಟ್ರೆ ಲೋಕಪಲ್ಲಿ ಸರಿಯಾಗಿ ನೋಡ್ಕೊಳ್ಳೋ ಯೋಗ್ಯತೆ ಆ ಎಸ್ ಐಗಿಲ್ಲ ಅಂದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್.
ಒಂದು ವೇಳೆ ನಿಮ್ ದೃಷ್ಟಿಯಲ್ಲಿ ನಾನೇ ತಪ್ಪಿತಸ್ತ ಅಂದ್ರೆ ಐ ಡೋಂಟ್ ಕೇರ್ ಫಾರ್ ದಿಸ್ ಜಾಬ್ ದಿಸ್ ಇಸ್ ದ ಫೈನಲ್ ಶಾಟ್ ಫಾರ್ ಯು ಆ ಇನ್ಸ್ಪೆಕ್ಟರ್ ಅನ್ನು ಜೇಮ್ಸ್ ಬಾಂಡ್ ಅನ್ಕೊಂಡಿದಾನ ನಮ್ಮ ವಿಷಯದಲ್ಲಿ ತಲೆ ಹಾಕಿದಕ್ಕೆ ಈಗೇನಾಯ್ತು ಇಷ್ಟೊತ್ತಿಗೆಲ್ಲ ಕಾಕಿಗೆ ಸಲ ಮಾಡ್ದು ಕಾವ್ಯ ತೊಟ್ಕೊಂಡು ಭಜನೆ ಮಾಡ್ತಾ ಇರ್ತಾನೆ ಪುವಾರ್ ಮಹಮ್ಮದ್ ಅಲಿ ಅವನು ಮಹಮ್ಮದ್ ಅಲಿ ಆದ್ರೆ ಏನು ರಾಹುಲ್ ಸಪೋರ್ಟ್ ನಮಗಿರೋವರೆಗೂ ಅವನಲ್ಲ ಅವನ ಅಪ್ಪ ಬಂದ್ರೆ ಏನೇ ಕಿತ್ಕೊಳಕ್ ಆಗಲ್ಲ ಸರಿಯಾಗಿದೆ ಮೈ ಫ್ರೆಂಡ್ ಅದಲ್ಲ ಸರಿ ನಮ್ಮ ರಾಹುಲ್ ದೊಂತರ ಡಿಫ್ರೆಂಟ್ ಅಲ್ವಾ ಮಲ್ಟಿ ಮಿಲಿಯನರ್ ಮಗ ಅಂದ್ರೆ ಹೇಗಿರ್ಬೇಕು ನಮ್ಮ ಹತ್ರ ಮಜಾ ಮಾಡಿಸ್ಕೊಂಡು ಅವನು ಶೋಕಿ ತಗೋತಾ ಇದ್ದಾನೆ ಹೌದು ನನಗೂ ಡೌಟೆ ನಾವು ಇದುವರೆಗೂ ಮೂರು ಜನ ರೇಪ್ ಮಾಡಿದ್ವಿ ಬಟ್ ಅವನು ಒಂದು ಹುಡುಗಿ ಕೂಡ ಟಚ್ ಮಾಡ್ಲಿಲ್ವೇ ಅವನೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ವಾ ನನಗನ್ಸುತ್ತೆ ಅವನೆಲ್ಲ ನಾ ಮರ್ದ ಇರಬೇಕು ರಾಹುಲ್ ರಾಹುಲ್ ರಾಯ್ ಯಾಕೆ ಫ್ರೆಂಡ್ಸ್ ನನ್ನ ಡೈನಾಮಿಕ್ ಎಂಟ್ರಿ ನೋಡಿ ಸೈಲೆನ್ಸರ್ ಆಫ್ ಆಗೋಯ್ತಾ ಹಾಕೊಳ್ಳೋದಕ್ಕೆ ಬಟ್ಟೆ ಕುಡಿಯೋದಕ್ಕೆ ಎಣ್ಣೆ ಓಡಾಡೋದಕ್ಕೆ ಗಾಡಿ ಎಲ್ಲ ಕೊಟ್ಟೆ ಸಾಲದಕ್ಕೆ ಒಳ್ಳೊಳ್ಳೆ ಫಿಗರ್ಗಳನ್ನೇ ತಲೆ ಹಿಡಿದೆ ಎಸ್ ನೀವು ಇಷ್ಟಪಟ್ಟಿದ್ದನ್ನ ಯಾವತ್ತೂ ಇಲ್ಲ ಅನ್ನಲಿಲ್ಲ ರೈಟ್ ಕುಡೀರಿ ತಿನ್ನ್ರಿ ಮಜಾ ಮಾಡಿ ಬೇಕಾದ್ರೆ ಸರ್ಕಲ್ನಲ್ಲಿ ರೇಪ್ ಮಾಡಿ ಬಟ್ ಸಾಕ್ಷಿನ್ ಮಾತ್ರ ಉಳಿಸ್ಬೇಡಿ ಅಂದೆ ಬಟ್ ನೀವು ಅದನ್ನೇ ಉಳಿಸಿದ್ದೀರ ನಾಳೆ ಏನಾದ್ರೂ ಈ ಕೇಸ್ ಸ್ಟ್ಯಾಂಡ್ ಆದ್ರೆ ಪೊಲೀಸ್ನವರು ಮತ್ತೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ನೀವು ನನ್ನ ಹೆಸರನ್ನ ಬಾಯಿ ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ಗೊಡ್ಡ ಕಾರ್ದಲ್ಲಿ ಅದಿದ್ದ ಅಂಥದ್ರಲ್ಲಿ ನೀವೇ ಲೆಕ್ಕ ಫ್ರೆಂಡ್ಸ್ ನಾನು ಬದುಕಿದ್ರೆ ನಿಮ್ಮಂತ ಸಾವಿರಾರು ಜನ ಫ್ರೆಂಡ್ಸ್ನ ಹುಡ್ಕೋದು ಆದ್ರೆ ನಾನೇ ಸತ್ರೆ ನನ್ನಂತ ಫ್ರೆಂಡ್ ಸಿಗ್ತಾನ ಸಿಕ್ಕಲ್ಲ ಸೊ ನಾನ್ ನಾ ಮಾಡ್ದಾಗ ತಯಾರಿಲ್ಲ ಐ ಆಮ್ ಸಾರಿ ಫ್ರೆಂಡ್ಸ್ ನಮ್ಮ ಡ್ಯೂಟಿನ ನಾವು ಮಾಡ್ತಾನೆ ಇದ್ದೀವಿ ಸರ್ ಆದರೆ ಇದರಲ್ಲಿ ಕೆಲವು VIPಗಳ ಮಕ್ಕಳ ಕೈವಾಡ ಇರೋದ್ರಿಂದ ನಾವೆಷ್ಟೇ ಇನ್ವೆಸ್ಟಿಗೇಟ್ ಮಾಡಿ ಅಪರಾಧಿಗಳನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದರೂ ಅವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂಚೆನೇ ಅವ್ರ ಹತ್ರ ಇರೋ ಹಣ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟಲ್ಲಿರೋ ಅಧಿಕಾರಿಗಳನ್ನೇ ಕೊಂಡುಕೊಂಡು ಸಾಕ್ಷಿಗಳನ್ನು ನಾಶ ಮಾಡ್ತಾ ಇದ್ದಾರೆ ಸರ್ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಬ್ಬ ಸಿನ್ಸಿಯರ್ ಆ್ಯಂಡ್ ಮೋಸ್ಟ್ ಹಾನೆಸ್ಟ್ ಆಫೀಸರ್ನ ಅಗತ್ಯ ಇದೆ ಸರ್ ತಾವು ಒಪ್ಪಿಗೆ ಕೊಟ್ಟರೆ ಆ ಡಯಾನಾ ಮರ್ಡರ್ ಕೇಸ್ನ ಆತನಿಗೆ ಒಪ್ಪಿಸೋಣ ಅಂತ ಇದ್ದೀನಿ ಸರ್ ಜನಗಳ ಹಿತದೃಷ್ಟಿಯಿಂದ ನೀವೇನೇ ಕೆಲಸ ಮಾಡಿದ್ರು ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ ನೀವು ಆದಷ್ಟು ಬೇಗ ಅವ್ರನ್ನ ಕರೆಸಿ ಈ ಕೇಸ್ನ ಹ್ಯಾಂಡ್ ಓವರ್ ಮಾಡಿ ಅಂದಹಾಗೆ ಯಾರವರು Yes, sir. I want to see Diana's body. It's a suicide case, sir. Everything is over. We are sending the body back. I said, let me see the body. Where is the post-mortem report? Send the body for re-postmortem. Sir, do as I say. Yaar kishtan berta idina. Move. We
ವಿಥೌಟ್ ಮೈ ಪರ್ಮಿಷನ್ ವೈ ಡಿಡ್ ಯು ಶೂಟ್ ಸರ್ ನಿಮ್ಮ ಪ್ರಾಣಕ್ಕೆ ಏನಾದರೂ ಅಪಾಯ ಬರ್ಬೋದೇನೋ ಅಂತ ಇಲ್ಲಿ ಯಾರ ಪ್ರಾಣಕ್ಕೆ ಅಪಾಯ ಇದೆ ಅಂತ ನೀನು ಬೆವರ್ತಿದ್ದಾಗಲೇ ಗೊತ್ತಾಯ್ತು ಹೇಳು ನೀನು ಯಾರು ಕಳಿಸಿದ್ದು ಸರ್ ಅದು ಹೇಳು ಕಮಾನ್ ಟೆಲ್ ಮಿ ಕಮಾನ್ ಟೆಲ್ ಮಿ ಮಾರಿಬಿಡಿ ಮಾರಿಕೊಡಿ ಯಾವುದೋ ಪೊಲೀಸ್ ನಾಯಿ ವಾಸನೆ ಬರ್ತಾ ಇದೆ ಪಾಪ ಮಾರಿಗುಡಿ ಯಾರು ನಾನೇ ಯು ಆರ್ ಅಂಡರ್ ಅರೆಸ್ಟ್ ಎಲ್ಲ ಮಚ್ಚೇವ ಎಬ್ಬಡಿ ಮಾರಗಿರಾ ಪಾಣಿಕಿಮ್ಮ ಸ್ಟೈಲ್ ಏಮನಿ ತಿಳಿದು ಚೋಪಿಸ್ತಾ ವಾರೆ ವಾ ಕ್ಯಾ ದಿಮಾಗ್ಸ ಗುರಾತಾರೆ ಗುಂಡಿಗೆ ಇದೆ ಅಂತ ಗುಡುಕ್ತಾ ಇದೀಯಾ ನಿಮ್ದಕ್ಕೆ ಏನಾದ್ರೂ ಮಾಡ್ಕೊಳ್ಳಿ ನಮ್ದಕ್ಕೆ ಸೀದಾ ವ್ಯವಹಾರ ಮಾಡ್ಕೊಡಿ ಏನು ಅದೇ ಅಣ್ಣ ನಿನ್ನೆ ಹೇಳಿದ್ನಲ್ಲ ಆ ಸೇಟು ಆಯ್ತು ಸೇಟು ಅವನ್ ಎತ್ತಿಸ್ತೀನಿ ಫೋಟೋ ಕೊಡು ಲೋ ಶಿಷ್ಯ ಸುಪಾರಿ ತಗೊಂಡು ಡೀಲ್ ಮುಗಿಸು ಏನಂದೆ ಯು ಆರ್ ಅಂಡರ್ ಅರೆಸ್ಟ್ ಏನ್ ಸಾಕ್ಷಿ ಇದೇ ಸಾಕ್ಷಿ ಮಾರಿಗಡೆ ಕೆನ್ನ ಗೊತ್ತು ಫಿಂಗರ್ ಪ್ರಿಂಟ್ಸ್ ಇರಬಾರ್ದು ಮತ್ತೆ ಲೋಡ್ ಮಾಡು ಏರ್ಪೋರ್ಟ್ ಒಡ 4 ಬುಲೆಟ್ ಇಲ್ಲಿ 2 ಬುಲೆಟ್ ಏಳನೇ ಬುಲೆಟ್ ಇನ್ ಗನ್ನಲ್ಲಿ ಇಲ್ಲ ಅಲೆ ಒಂದು ಫೋನ್ ಹಲೋ ಏನು ಬಾಡಿ ಪೋರ್ಟ್ ಮಾಡಂಗೆ ಹೋಗ್ತಾ ಇದೀಯಾ ಅಲ್ಲೇ ಸುಟ್ಟಾಕ್ಬಿಡು ನನ್ನ ಒಳಗಡೆ ಹಾಕ್ತೀಯೋ ಇಲ್ಲ ಬಾಡಿ ನುಡಿಸ್ಕೋತಿ ಯಾಕೋ ಮೆಂಟ್ಲಾಗೋಗ್ಬಿಟ್ಟಿದ್ಯಾ ಬಾಡಿ ನಿಲ್ತೊಂಡೋಗ್ತಿದ್ಯಾ ನೀವು ಇಡ್ರಾ ಬಾಡಿ ರಿಪೋಸ್ಟ್ ಮಾಡಂ ಹೋಗಲೇಬೇಕು ಬಂದಿರೋ ಆಫೀಸರ್ ತುಂಬ ಸ್ಟ್ರಿಕ್ಟ್ ಹಾಗಾದ್ರೆ ನಿನ್ ಪೋಸ್ಟ್ ಮಾಡಂ ಆಗ್ಲಿ
ಪ್ರಪಂಚ ಪ್ರಳಯ ಆಯ್ತಾ ಇಲ್ಲ ಊರು ಮುಳುಗೋಯ್ತಾ? ಯಾಕೆ ಯಾಕೆ ಕಿರ್ಚ್ಕೊಂಡೆ? ಅವ್ನು ನಿನ್ಗೇನಾಗ್ಬೇಕು? ಅಣ್ಣನ ತಮ್ಮನ ಬಂಧುನ ಇಲ್ಲ ನಿನ್ ಪೂಜೆ ಮಾಡೋ ದೇವ್ರ? ರೇ ಸಾಹೇಬ್ರೇ, ಹೋಗಿ ಹೋಗಿ ಆ ಹುಡುಗಿನ ಹೆದರ್ಸಿದಿರಲ್ರಿ, ಆ ಹುಡುಗಿ ಏನ್ ತಪ್ಪು ಮಾಡಿರತ್ತ ಹೆದರ್ಸ್ತೀರಿ ನೀವು? ಒಬ್ಬ ಪೊಲೀಸ್ ಆಫೀಸರ್ನ ನಡು ರಸ್ತೆಯಲ್ಲಿ ಹುಚ್ಚಿನಾಗಿ ಹೊಡೆದಾಗ ಹೊಡಿತಾ ಇದ್ರು, ಕೇಳೋ ಯೋಗ್ಯತೆ ಇಲ್ಲ. ಅದೇ ಒಂದು ಹುಡುಗಿನ ಮಾತಾಡಿಸ್ಕೊಂಡು ರೋಷ ಹುಕ್ಕು ಬಂದ್ಬಿಡ್ತಾ? ಯಾಕೆ ನಿಮ್ಮ ದೃಷ್ಟಿಯಲ್ಲಿ ಪೊಲೀಸ್ನವ್ರು ಮನುಷ್ಯಲ್ವಾ? ಹಾ, ನಿಮ್ ಕಡೆಯವ್ರಿಗೆ ಏನಾದ್ರೂ ಏಟ್ ಬಿದ್ರೆ ಸ್ಟ್ರೈಕ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಿರಲ್ಲ, ಅದೇ ನಾವು ಪೊಲೀಸ್ನವ್ರು 48 hours ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಿನ್ ಮನೇಲಿ ಅಕ್ಕ ತಂಗಿ ಹೆಣ್ತಿರಲ್ಲ, ಬೇರೆ ರಾಜಕೀಯ ಬೆತ್ತಲೆ ಆಗ್ಬಿದ್ದಿರ್ತಾರೆ, ಊರೇ ಸರ್ವನಾಶ ಆಗೋಗುತ್ತೆ. ಮೈಂಡ್ ಇಟ್, ಮೈಂಡ್ ಇಟ್. ತೋ ತೋ ಹೇ, ಯಾಕೆ ಅರ್ಥ ಆಗ್ಲಿಲ್ವಾ? ನರಸತ್ತನ ಮಗನೇ, ಈ ಮೀಸ ಬಿಡೋ ಯೋಗ್ಯತೆ ನಿನಗಿಲ್ಲ, ಬೋಳಿಸ್ಕೋ ಅಂತ ಹೋಗೋ ಹೋಗೋ. ನಾನು ಪರ್ಮಿಷನ್ ಇಲ್ಲದೆ ಫೋಟೋ ಹೇಗ್ತಿದ್ದೆ? ನನಗೆ ಯಾವ ಪಬ್ಲಿಸಿಟಿನೂ ಬೇಕಾಗಿಲ್ಲ. ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಮೈಂಡ್ ಇಟ್. ಶಿಟ್ ಮಿಸ್ಟರ್ ಶರತ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ರೌಡಿಗಳ ಕಾಲಮಲ್ಲಿ ಯಾವುದೋ ಪೊಲೀಸ್ ಬಯೋಡಾಟಾ ಪ್ರಿಂಟ್ ಮಾಡಿದಿರಲ್ಲ, ಎಷ್ಟು ಧೈರ್ಯ ನಿಮಗೆ? ಹೌದು ಸರ್, ಇಷ್ಟು ದಿವಸ ರೌಡಿಗಳನ್ನ ವೈಭವೀಕರಣ ಮಾಡಿ ಅವ್ರು ಮಾಡೋ ಕ್ರೈಮ್ಗೆ ಪ್ರೊವೋಕ್ ಮಾಡ್ತಾ ಇದ್ವಿ. ಇನ್ನು ಮುಂದೆ ಹೀಗಾಗಬಾರ್ದು ಅಂತ ನಾನೇ ಡಿಸಿಷನ್ ತಗೊಂಡೆ. ನೀನೇನು ರಿಪೋರ್ಟರ್ ಅಂದ್ಕೊಂಡಿದ್ಯೋ, ಪ್ರೊಪರೇಟರ್ ಅಂದ್ಕೊಂಡಿದ್ಯೋ? ಈ ರೀತಿ ಓಬರಾಯಿಂಗ್ ಕಾಲ ಸ್ಟೈಲ್ ಪೇಪರ್ನ ಪ್ರಿಂಟ್ ಮಾಡಿದರೆ ಜನ ಪೇಪರ್ ಓದೋದಿರಲಿ, ಬೋಂಡಾ ಕಟ್ಟಕ್ಕೂ ಯಾರು ಉಪಯೋಗಿಸೋದಿಲ್ಲ. ಮೊದಲು ಆರ್ಟಿಕಲ್ ಕಿತ್ತು ಬಿಸಾಕಿ ಸುಲ್ತಾನ್ ಪೇಟೆ ರೌಡಿ ವಿಷಯ ಪ್ರಿಂಟ್ ಮಾಡೋ. ಏನು ಸರ್ ಹೇಳ್ತಿದ್ದೀರಾ? ಹೇಳ್ದಷ್ಟು ಮಾಡ್ರಿ. ಪತ್ರಿಕೆಗಳು ಯಾವತ್ತು ಜನತೆಗೆ ಒಳ್ಳೇದನ್ನು ಮಾಡಬೇಕು. ಕೊಲೆ ಮಾಡಿದವ್ರನ್ನ ಹೈಲೈಟ್ ಮಾಡೋದು, ಲೂಟಿ ಮಾಡೋದನ್ನ ಅಪ್ರಿಸಿಯೇಟ್ ಮಾಡೋದೇ ನಿಮ್ಮ ಪತ್ರಿಕೆ ಧರ್ಮ ಆದರೆ ಅದಕ್ಕಿಂತ ಭಿಕ್ಷೆ ಬೇಡ್ಕೊಂತಿನದೇ ವಾಸಿ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಐ ಆಮ್ ಟಾಕಿಂಗ್ ವಿತ್ ಸೆನ್ಸ್. ಸರ್, ನಿಮ್ಮ ಪತ್ರಿಕೆ ರಿಪೋರ್ಟರ್ ನಾನು ಆಗಿರ್ಬೋದು, ಬಟ್ ನನಗೆ ನನ್ನದೇ ಆದ ಸಿದ್ಧಾಂತಗಳಿವೆ. ಐ ಆಮ್ ವೆರಿ ವೆರಿ ಸಾರಿ. ನಿಮಗೂ ನಿಮ್ಮ ಪತ್ರಿಕೆಗೂ ದೊಡ್ಡ ನಮಸ್ಕಾರ. ಗುಡ್ ಬೈ. Thank you.
ನಾನು ಪೊಲೀಸ್ ಆಫೀಸರ್ ಅಂತ ಹೇಳಿದ್ರೆ ನಾನು ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕಾಗಲಿ ನಿಮ್ಮನ್ನು ರೋಲ್ ಕಾಲ್ ಮಾಡೋದಕ್ಕಾಗಲಿ ಬಂದೆ. ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ, ನನಗೇನು ಬೇಕಾಗ ಇಷ್ಟ ನೋಡಬೇಕು ಕೇಳಬೇಕು ಅನಿಸ್ತು. ಹೇಳದೆ ಕೇಳದೆ ಒಳಗೆ ಬಂದೆ, ತಪ್ಪ. ನಾನು ಸತ್ಯ ಹರಿಶ್ಚಂದ್ರನ ತುಂಡು, ಶ್ರೀರಾಮಚಂದ್ರನ ವಂಶಸ್ಥರು ಅಂತ ಹೇಳ್ಕೊಳ್ಳೋ ಈ ಮುಂಡೆ ಮಕ್ಕಳಲ್ಲಿ ಇರುವಾಗ ನಾನು ಒಳಗೆ ಬಂದಿದ್ದರಲ್ಲಿ ನೀನು ಹಾಡೋದ್ರಲ್ಲಿ ಏನು ತಪ್ಪಿಲ್ಲ. ಹಾಡು ಹಾಡು, ನಿನಗೆ ಹೇಳ್ತಾರೆ ಹಾಡು. ಯು ಆರ್ ಅ ಸಿಟಿಜನ್ ಆಫ್ ಅ ಡೆಮಾಕ್ರೆಟಿಕ್ ಕಂಟ್ರಿ, ಕಮ್ ಆನ್ ಸೇ ಇಟ್ ರಿಯಲಿ. ಹಾಡು ಇವಳು ಹಾಡು ಕೇಳ ಇಷ್ಟ ಆಯ್ತು, ಹಾಡು ಹಾಡು. ಇವಳಿಗೆ ಮಸ್ಕ ಹೊಡೆದು ಕೇಳಿ ಹೊಗಳೋ ಅಂತ ಚಪ್ಪರ್ ನಾನಲ್ಲ. ಹಾಡಲ್ಲ ಹಾಡಲ್ವಾ, ಮೈ ಫಸ್ಟ್ ಎಂಜಾಯ್ ಎಂಜಾಯ್ ಯೋರ್ಸೆಲ್ಫ್. ಏನೋ ರಾಸ್ಕಲ್, ಸಸ್ಪೆನ್ಸ್ ಎಂಟ್ರಿ ಕೊಡ್ತೀಯಾ? ಸಸ್ಪೆನ್ಸ್ ಅಲ್ವೋ, ಸರ್ಪ್ರೈಸ್ ಕೊಟ್ಟು ನಿನ್ ಸೋಲ್ಸಣ ಅಂತ ಇದ್ದೆ. ಸೋಲು ಅನ್ನೋ ಶಬ್ದ ಈ ವಿಧಾತನ ಶಬ್ದಕೋಶದಲ್ಲಿ ಇಲ್ಲ ಅನ್ನೋದನ್ನ ಮರ್ತುಬಿಟ್ಟಿಯ? ಒಂದು ವೇಳೆ ಬಂದ್ರು ಆವತ್ತೇ ಈ ವಿಧಾತಿ ಮದರ್ಲ್ಯಾಂಡ್ಗೆ ವಿದಾಯ ಹೇಳಿ. ವಿಧಾತ್, ಯಾಕೋ ಹೀಗೆ ಮಾತಾಡ್ತಾ ಇದೀಯಾ? ಅದರಲ್ಲಿ ನೀನು ಹೇಗಿದ್ಯಾ? ನನಗೇನಾಗಿದೆ, ಐ ಆಮ್ ಆಲ್ ರೈಟ್. ಡಯಾನ ಕೇಸ್ನ ನೀನೇ ಹ್ಯಾಂಡಲ್ ಮಾಡಕ್ಕೆ ಬಂದಿದ್ಯಾ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಕತ್ಲು ತುಂಬಿರೋ ಜಗತ್ತಿಗೆ ಬೆಳಕುಡಕ್ಕೆ ಸೂರ್ಯ ಹೇಗೆ ಉದಯ ಆಗ್ತಾನೋ ಹಾಗೆ ವಿಟ್ನೆಸ್ ಇಲ್ಲದೆ ಧೂಳು ಹಿಡಿದು ಕೇಸ್ ಫೈಲ್ಗಳ ಜೊತೆ ಸಮಾಧಿ ಆಗಬೇಕಾದ ಡಯಾನ ಕೇಸ್ಗೆ ಮತ್ತೆ ಲೈಫ್ ಕೊಡಕ್ಕೆ ಬಂದಿದೆಯಾ? ಎನಿವೇ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್. ಈಗ ನಾನು ನಿನಗೊಂದು ಸರ್ಪ್ರೈಸ್ ನ್ಯೂಸ್ ಹೇಳ್ತೇನೆ. ಇಸ್ ಇಟ್? ಹ್ಞೂ ಹೌದು, ಕಮಿಷನರ್ಗೆ ನಿನ್ನ ಸಸ್ಪೆಂಡ್ ಮಾಡಿ ತಪ್ಪು ಅಂತ ಗೊತ್ತಾಗಿದೆ. ಆ ಎಸ್ ಐ ಅಗ್ನಿ ಕಲ್ಪೇಶ್ನ ತಾನೇ ಎಸ್ಕೇಪ್ ಮಾಡಿಸಿದ್ದು ಅಂತ ಒಪ್ಕೊಂಡಿದ್ದಾನೆ. ಕಮಿಷನರು ಆರ್ಡರ್ ಮಾಡಿದ್ದಾರೆ, ಯು ಆರ್ ಗೋಯಿಂಗ್ ಟು ರೀಜಾಯ್ನ್ ದ ಡ್ಯೂಟಿ ಅಗೇನ್. ಯಾವ ಡಿಪಾರ್ಟ್ಮೆಂಟ್ಗೋಸ್ಕರ ತಂದೆ ತಾಯಿ ದೂರ ಮಾಡಿದ್ನೋ ಅದೇ ಡಿಪಾರ್ಟ್ಮೆಂಟ್ ಘನ ನ್ಯಾಯಾಲಯದ ಮುಂದೆ ನನ್ನ ಸಿನ್ಸಿಯಾರಿಟಿಯನ್ನು ಬೆತ್ತಲೆ ಮಾಡಿ ಇರ್ರೆಸ್ಪಾನ್ಸಿಬಲ್ ಆಫೀಸರ್ ಅಂತ ರಿವಾರ್ಡ್ ಕೊಟ್ಟ ಮೇಲೂ ಮತ್ತೆ ಯಾಕಾಕಿ? ನೆವರ್. ಆಲಿ ಆಲಿ, ಡೋಂಟ್ ಗೆಟ್ ಎಕ್ಸೈಟೆಡ್. ನಿನ್ನ ಸಹಾಯ ನನಗೆ ಬೇಕು, ನಿನ್ನಂಥ ಆಫೀಸರ್ ಡಿಪಾರ್ಟ್ಮೆಂಟಿಗೆ ಬೇಕು. ಹಾಗಂತ ನನ್ನ ಮನಸ್ಸಾಕ್ಷಿಗೆ ವಿರೋಧವಾಗಿ ನಡ್ಕೊಂತೀಯ? ನಿನ್ನ ಸ್ನೇಹಕ್ಕೆ ಬೆಲೆ ಕಟ್ಟೋ ಶಕ್ತಿ ನನಗಿಲ್ಲ ವಿಧಾತ್. ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದು ಏನು ಸಹಾಯ ಮಾಡ್ಬೋದಾಗಿತ್ತೋ ಅದನ್ನು ಪಬ್ಲಿಕ್ ಸರ್ವೆಂಟ್ ಆಗಿದ್ದು ಮಾಡ್ತೀನಿ. ನೀನು ಈ ಕ್ರೈಮ್ ಚಾಪ್ಟರ್ನ ಕ್ಲೋಸ್ ಮಾಡೋಕ್ಕೆ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಐ ಆಮ್ ಆಲ್ವೇಸ್ ವಿತ್ ಯು. ನೀವು ಒಂದ್ ಹೆಜ್ಜೆ ಮುಂದಿಟ್ರು ನನ್ ಮೇಲೆ ಅಣೆ. ಯಾರು ನೀವು? ನನ್ನ ಅಣ್ಣನ, ತಮ್ಮನ, ಬಂಧನ, ಬಡದನ? ನಿಮಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡವಾ? ನಾನೇನ್ ತಪ್ಪು ಮಾಡಿದೆ ಅಂತ ಅಷ್ಟು ಜನಗಳ ಮುಂದೆ ನನ್ನ ಅವಮಾನ ಮಾಡಿದ್ರಿ? ನೀವ್ ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳೋಕೆ ನನಗೆ ನನ್ನವರು ಅಂತ ಯಾರು ಇಲ್ಲರಿ. ತಂದೆ ತಾಯಿ ಇಲ್ದಿರು ತಪ್ಪೇ ನಾನು. ನೀವು ಪೊಲೀಸ್ನವ್ರು ಇರ್ಬೋದು, ಆದ್ರೆ ತಪ್ಪು ಮಾಡ್ದಿದ್ದವ್ರಿಗೆ ಶಿಕ್ಷೆ ಕೊಡಿ ಅಂತ ನಿಮ್ ಡಿಪಾರ್ಟ್ಮೆಂಟ್ ಹೇಳುತ್ತಾ? ಖಾಕಿ ತೊಟ್ಟು ಕಾನೂನಿಗೆ ಅಮಾಯಕರಿಗೆ ರಕ್ಷಣೆ ಕೊಡಬೇಕಾದ ನೀವು ಪಬ್ಲಿಕ್ ರೋಡ್ ನಲ್ಲಿ ರಾಕ್ಷಸರಿಗಿಂತಲೂ ಕ್ರೂರಿಯಾಗಿ ಹೊಡೆದು ರಕ್ತ ಸುರಿಸಿದ್ರೆ ರಕ್ತ ಕಂಡ್ರೆ ನನಗ್ ಭಯ, ಅದಕ್ಕೆ ನಾನು ಕಿರಿಚಿಕೊಂಡೆ. ಅದು ತಪ್ಪ, ಹೆಣ್ಣು ಅಂತ
ಸ್ವಲ್ಪನೂ ಕನಿಕರನೇ ಇಲ್ಲದೆ ನನ್ನ ಹೆದರಿಸಿದ್ರಿ. ಆ ಭಯ ಇನ್ನೂ ಹೋಗಿಲ್ಲ. ಸಾಲದಕ್ಕೆ ನಿನ್ನೆ ರಾತ್ರಿ ಅಷ್ಟೊಂದು ರಾಮಾಯಣ ಮಾಡಿದ್ರಲ್ಲ, ಇದರಿಂದ ನಿಮಗೆ ಸಿಕ್ಕಿದ್ದಾದ್ರೂ ಏನು? ನೋಡು ನನ್ನ ಮಾತು ಹೇಳಬೇಕಾಗಿಲ್ಲ. ನೀವು ತಿಳ್ಕೊಂಡಿರೋ ಹಾಗೆ ನಾನು ಯಾವತ್ತೂ ಕೆಟ್ಟದಾಗಿ ನಡ್ಕೊಂಡಿಲ್ಲ. ನಾನು ಹಾಡ್ತೀನಿ, ಅದಕ್ಕೆ ಅವರು ಹಣ ಕೊಡ್ತಾರೆ, ಅದರಿಂದನೇ ನನ್ನ ಜೀವನ ರೀ. ನಾನು ಹಾಡ್ಲಿಲ್ಲ ಅಂತ ನಿಮಗ್ ಕೋಪ ಇರ್ಬೋದು, ನಾನು ಹಾಡೋದಿರ್ಲಿ, ನಿಮ್ಮ ನೋಡಿದ್ರೆ ನನ್ನ ಉಸಿರ ನಿಂತೋದಾಗತ್ತೆ ರೀ. ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ದಯವಿಟ್ಟು ನನ್ನ ಪಾಡಿಗೆ ನನ್ನ ಇರೋಗ್ ಬಿಡಿ. ಏ ವಿಧಾತ್, ಡ್ಯೂಟಿ ರಿಪೋರ್ಟ್ ಮಾಡಿ ಇನ್ನೂ 24 ಗಂಟೆ ಆಗ್ಲಿಲ್ಲ, ಆಗ್ಲೇ ನಿನ್ ಮುಂಗೋಪನ ಆ ಹುಡುಗಿ ಮೇಲೆ ತೋರಿಸ್ಬಿಟ್ಟೆ. ಪಾಪ, ಆ ಹುಡುಗಿ ಎಷ್ಟು ನೊಂದ್ಕೊಂಡಿದೆ ನೋಡು. ಅಲ್ಲ, ಆ ಹುಡುಗಿ ಯಾರು? ಡಯಾನನ್ ಕೊಲೆ ಮಾಡಿದ ಮೂರು ಜನ ಸ್ಟೂಡೆಂಟ್ಸ್ ನ ನೈಟ್ ರೌಂಡ್ಸ್ ಅಲ್ಲಿದ್ದ ನೀವು ಅವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ರಿ. ಆಮ್ ರೈಟ್? ಯು ಆರ್ ರೈಟ್. ಅವರಿಬ್ಬರನ್ನು ಪೊಲೀಸ್ ಕಸ್ಟಡಿ ತಗೊಂಡು ಡೀಟೇಲ್ ಆಗಿ ಇಂಟ್ರಾಗೇಟ್ ಮಾಡಬೇಕು ಅನ್ನೋ ನನ್ನ ಉತ್ಸಾಹಕ್ಕೆ ನಾನು ನಂಬಿದ ನನ್ನ ಎಸ್ ಐ ಮೋಸ ಮಾಡ್ದ. ಆ ಎಸ್ ಐ ಯಾಕೆ ಮೋಸ ಮಾಡ್ದ? ಅವನ್ನ ಯಾರು ಬುಕ್ ಮಾಡಿದ್ರು? ಡಯಾನ ಕೊಲೆಗೂ ಅವನಿಗೆ ಏನು ಸಂಬಂಧ? ಈ ಕೊಲೆ ನಡೆಯೋದಕ್ಕೆ ಏನು ಕಾರಣ? ಎನಿ ಕ್ಲೂಸ್? ಸರ್, ಡಯಾನ ಇಂಟರ್ನ್ಯಾಷನಲ್ ಫಿಗರ್, ಅವಳ ಬೆಳವಣಿಗೆನ ಇಷ್ಟಪಡದೆ ಇರೋರು ಯಾಕೆ ಮರ್ಡರ್ ಮಾಡಿರಬಾರ್ದು? ಇರ್ಬೋದು. ಓಲ್ಡ್ ಮೆಡಿಕಲ್ ರಿಪೋರ್ಟ್ಗೂ ಡಯಾನ ರೀ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಡಯಾನ ಮೇಲೆ ಮಾಸ್ ರೇಪ್ ನಡೆದು ಮರ್ಡರ್ ಆಗಿದೆ. ಮರ್ಡರ್ ಆ ಜಾಗದಲ್ಲಿ 4 ಜನದ ಫುಟ್ ಪ್ರಿಂಟ್ಸ್ ಇದೆ. ಆದ್ರೆ ನೀವು ಅರೆಸ್ಟ್ ಮಾಡಿರೋದು ಇಬ್ಬರನ್ನ ಮಾತ್ರ. ಎಸ್. ಹಾಗಾದರೆ ಇನ್ನಿಬ್ರು ಯಾರು? ಸಾಕ್ಷಿ ಉಳಿದೇ ಇರಲಿ ಅಂತ ಆ ಇಬ್ಬರೇ ಈ ಕೊಲೆ ಮಾಡಿರ್ಬೋದಾ? ದೇರ್ ಮೇ ಬಿ ಎ ಚಾನ್ಸ್. ಆದರೆ ನಾನು ಅರೆಸ್ಟ್ ಮಾಡಿರೋ ಮಾರಿಗುಡಿ ಡೇವಿಡ್ ರಾಜ್ ಫಿಂಗರ್ ಪ್ರಿಂಟ್ಸ್ಗೂ ಈ ರಿಪೋರ್ಟ್ಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಆದರೂ ಅವ್ರ ಸಾಕ್ಷಿಗಳನ್ನ ನಾಶ ಮಾಡ್ತಿದ್ದಾರೆ. ದೇರ್ ಇಸ್ ಸಮಥಿಂಗ್ ಇನ್ ಇಟ್. ಎನಿವೇ, ಕೋರ್ಟ್ ಹಿಯರಿಂಗ್ ಕೇಳಿದ ಮೇಲೆ ಡಿಸಿಷನ್ ತಗೊಳ್ಳೋಣ. ಸೋ ಮೈ ಲಾರ್ಡ್, ಸಾರ್ವಜನಿಕರ ಹಿತಾಸಕ್ತಿಗೆ ಭಂಗ ತಂದಿರುವ ಮಾರಿಗುಡಿ ಮತ್ತು ಡೇವಿಡ್ ರಾಜರ ಅಪರಾಧಗಳು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರೋದ್ರಿಂದ ಇವರಿಗೆ ಯಾವುದೇ ರೀತಿ ಕನಿಕರ ತೋರಿಸದೆ ಭಾರತೀಯ ದಂಡ ಸಂಹಿತೆ 302 ಪ್ರಕಾರ ಇವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ದಟ್ಸಾಲ್ ಯುವರ್ ಆನರ್. ಮೈ ಲಾರ್ಡ್, ಇವನು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ. ನಾನು ಹೇಳ್ತೀನಿ ಕೇಳಿ. ದಿಲ್ಲಿಯಿಂದ ಆಫೀಸರ್ ಬರ್ತಾರೆ ಅಂತ ಗೊತ್ತಾಯ್ತು, ಏರ್ಪೋರ್ಟ್ ರೋಡಲ್ಲೇ ಕೆಚ್ಚಿಟ್ಟೆ, ನಿಶ್ ಆಯ್ತು. ನನ್ನನ್ನು ಅರೆಸ್ಟ್ ಮಾಡೋಕೆ ಬಂದ ಸಾಕ್ಷಿನೇ ಸಾಯಿಸ್ಬಿಟ್ಟೆ. ಮತ್ತೆ ಹೆಣ ಕೊಯ್ತಾರೆ ಅಂತ ಗೊತ್ತಾಯ್ತು. ಡೇವಿಡ್ ರಾಜ್ಗೆ ಹೆಣ ಸುಟ್ಟಾಕ್ಬಿಡು ಅಂತ ಹೇಳಿದೆ. ಅಲ್ಲೂ ಈ ಆಫೀಸರು ಅಳ್ಳಾಡಿಸ್ಬಿಟ್ಟ. 24 ಗಂಟೆ ಲಾಕಪ್ದಲ್ಲಿ ಬೆಂಡತ್ತಿ ಇಲ್ಲಿ ತಂದ್ಬಿಟ್ರು. ಅಲ್ವೇನಪ್ಪ? ಐ ಅಬ್ಜೆಕ್ಟ್ ಯುವರ್ ಆರ್ಡರ್. ಅಬ್ಜೆಕ್ಷನ್ ಓವರ್ ರೂಲ್. ನಾವು ತಪ್ಪು ಮಾಡಿದ್ದೀವಿ, ಅದೇನು ಶಿಕ್ಷೆ ಕೊಡ್ತಿರೋ ದಯವಿಟ್ಟು ಕೊಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ನಾವು ರೈಟ್ ಹೇಳ್ತೀವಿ. ಅಲ್ವೇನಪ್ಪ? ವಾದ ಮತ್ತು ಪ್ರತಿವಾದಗಳನ್ನು ಆಲಿಸಿ ಪರಿಶೀಲಿಸಿದ ನಂತರ ಆಪಾದಿತ ಸ್ಥಾನದಲ್ಲಿ ನಿಂತಿರುವ ಡೇವಿಡ್ ರಾಜ್ ಅಲಿಯಾಸ್ ಡೇವಿಡ್ ಮತ್ತು ಮಾರಿಗುಡಿ ತನ್ನ ಸಂಗಡಿಗರೊಂದಿಗೆ ಎಸ್ಐ ಚಿದಂಬರಂ ಕೊಲೆ ಮತ್ತು ಕರ್ತವ್ಯ ನಿರತ ಎಸ್ಐ ಅಗ್ನಿರವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕಾನೂನು ವ್ಯವಸ್ಥೆಗೆ ಸಾರ್ವಜನಿಕರ ಶಾಂತಿ ನೆಮ್ಮದಿಗಳಿಗೆ ಭಂಗ ತಂದಿರುವುದಕ್ಕೆ ಸಂಬಂಧಿಸಿದಂತೆ ಅಪರಾಧ ರುಜುವಾತ್ ಆಗದೇ ಇರುವ ಕಾರಣ ಇವರನ್ನು ನಿರಪರಾಧಿ ಎಂದು ನ್ಯಾಯಾಲಯವು ಬಿಡುಗಡೆ ಮಾಡುತ್ತದೆ. ಒಂದಲ್ಲ ಎರಡಲ್ಲ ನೂರಾರು ಸಾಕ್ಷಿಗಳಿದೆ, ಐ ವಿಟ್ನೆಸ್ ಇದೆ. ಇಷ್ಟೆಲ್ಲಾ ಇದ್ದು ನಿರಪರಾಧಿಗಳು ಅಂತ ಕೋರ್ಟ್ ಅಲ್ಲಿ ಬಿಡುಗಡೆ ಆಗಿದ್ದಾರಲ್ಲ, ಇದಕ್ಕೇನ್ ಸರ್ ಅರ್ಥ? ಬಲವಾದ ಸಾಕ್ಷಿ ಆಧಾರಗಳಿದ್ದು ಸತ್ತು ಸಮಾಧಿ ಆಗಿರೋ ಕೇಸ್ಗಳು ಒಂದಲ್ಲ ಎರಡಲ್ಲ ಸಾವಿರಾರು. ವಾಟ್ ಕೆನ್ ಇ ಡೂ ಫಾರ್ ದಿಸ್? ವಾಟ್ ಕೆನ್ ಇಡು, ವಾಟ್ ಕೆನ್ ಇಡು ಅಂತ ಸುಮ್ಮನೆ ಕುತ್ಕೊಂಡಾದ್ರೆ ಯಾಕೆ ಸರ್ ಬೇಕು ನಿಮ್ಮಂತವ್ರು ಈ ಡಿಪಾರ್ಟ್ಮೆಂಟ್ಗೆ? ಮೊದಲು ಇದ್ರ ಹಿಂದಿರೋ ಲೂಪ್ಹೋಲ್ಸ್ ನ ಫೈಂಡ್ ಔಟ್ ಮಾಡಿ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್, ನ್ಯಾಯನ ಸಮಾಧಿ ಮಾಡ್ತಾ ಇದ್ರು ನ್ಯಾಯ ದೇವತೆ ಜಡ್ಜ್ ತಿರುಪಿಗೆ ಕಣ್ಣು ಮುಚ್ಕೊಂಡು ತಲೆ ಆರಿಸಿರ್ಬೋದು.
ಆದ್ರೆ ನನ್ನ ಕಣ್ಣು ಹೊರದೋಗಿಲ್ವಲ್ಲ. ಸತ್ತ ಸಮಾಧಿ ಆಗಿರೋ ಸತ್ಯನ ಹೊರಗೆ ತೆಗೆದು ಐ ಮೀನ್ ಅದೇ ಹೈಕೋರ್ಟ್ ಜಡ್ಜ್ನ ಐ ವಿಟ್ನೆಸ್ ಆಗಿ ಇಟ್ಕೊಂಡು ಅಪರಾಧಿಗಳ ಶಿಕ್ಷೆ ಕೊಡಿಸ್ತೇನೆ. ಐ ವಿಲ್ ನಾಟ್ ಸ್ಪೇರ್ ದೋಸ್ ಕಲ್ಪರ್. ನೋ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಇಟ್ ಇಸ್ ಪಾಸಿಬಲ್ ಸರ್, ಅಂಡ್ ಐ ವಿಲ್ ಪ್ರೂವ್. ಮೇ ಕಮ್ ಇನ್ ಮೈ ಲಾರ್ಡ್. ನೂರು ಜನ ಅಪರಾಧಿಗಳಿಗೆ ಕಾನೂನಿನಿಂದ ಶಿಕ್ಷೆ ಆಗದೆ ಇದ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಿನ ಸ್ಲೋಗನ್. ಕ್ರಿಮಿನಲ್ಸ್ ನ ಹುಡುಕೋದೆ ಕಷ್ಟ ಅಂತ ಅದರಲ್ಲಿ ಪ್ರಾಣನ ಒತ್ತೆ ಇಟ್ಟು ಕ್ರಿಮಿನಲ್ಸ್ ನ ಸಂಬಂಧಪಟ್ಟ ಸಾಕ್ಷಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು ಶಿಕ್ಷೆ ಕೊಡೋ ಯೋಗ್ಯತೆ ಇದ್ದ ಮೇಲೆ ಕೋರ್ಟ್ ಆಗ್ಬೇಕು, ನಿಮ್ಮಂತ ಜಡ್ಜ್ ಆಗ್ಬೇಕು. ನ್ಯಾಯಾಲಯನೇ ದೇವಾಲಯ, ನ್ಯಾಯಾಧೀಶ ದೇವರು ಅಂತ ಪೂಜೆ ಮಾಡೋ ಇಂಡಿಯನ್ ಸೆಂಟಿಮೆಂಟ್ಸ್ಗೆ ಕೆಲ ತಗೊಂಡಿದೆ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಸತ್ರ ಯಾರು ಇಲ್ಲ. ಐ ನೋ ಯುವರ್ ಹೋಲ್ ಇಸ್ ರೈಟ್. ಯಾವ ಸ್ವಾರ್ಥಕ್ಕೋಸ್ಕರ ನಿಮ್ಮ ಕರ್ತವ್ಯವನ್ನು ಬಲಿ ಕೊಡ್ತೀವಿ? ಲಂಚದ ಆಸೆಗ ಇಲ್ಲ ಪ್ರಾಣದ ಬೈಕ? ಕಮ್ ಆನ್ ಟೆಲ್ ಮೀ. ಅಲ್ಲಿ ನಾವು ಜಡ್ಜ್ ಬಗ್ಗೆ ಪ್ರಸ್ತಾಪ ಮಾಡಿ ಇನ್ನೂ 20 ನಿಮಿಷ ಆಗಿಲ್ಲ. ಅಷ್ಟು ಬೇಗ ನಾವಿಲ್ಲಿ ಬರೋ ಸೀಕ್ರೆಟ್ ಬಗ್ಗೆ ಡಿಪಾರ್ಟ್ಮೆಂಟ್ ನವರು ಯಾರೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದರ್ವೈಸ್ ದೇರ್ ಇಸ್ ನೋ ಚಾನ್ಸ್. ವಾಟ್ ಎವರ್ ಇಟ್ ಮೇ ಬಿ, ಅದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡಿ ಏನು ಪ್ರಯೋಜನ ಇಲ್ಲ. ಕಿಲ್ಲರು ತುಂಬಾ ಬ್ರಿಲಿಯಂಟ್ ಆಗಿ ಕೆಲಸ ಮಾಡ್ತಾನೆ. ಇನ್ಫಾರ್ಮ್ ದ ಕಂಟ್ರೋಲ್ ರೂಮ್. ಓಕೆ. ಆಲಿ, ಇದು ಪವರ್ ಕಾಂಟ್ಯಾಕ್ಟ್ ಲೆನ್ಸ್. ಕೊಲೆಗಾರನಿದ್ರು ಇರಬಹುದು. ನನಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಬೇಕು. ಬ್ಯಾಂಗ್ಳೂರ್ ಸಿಟಿನಲ್ಲಿ ಇರೋ ಕಾಂಟ್ಯಾಕ್ಟ್ ಲೆನ್ಸ್ ನ ಎಲ್ಲಾ ಶಾಪ್ಸ್ ಕಾಂಟ್ಯಾಕ್ಟ್ ಮಾಡಿ. ನಾನು ಸ್ಟೂಡೆಂಟ್ ಟೆಸ್ಟ್ ಸ್ಪಾಟ್ ಅಲ್ಲಿ ಇರ್ತೇನೆ. At 9:45 p.m. tickets booked. Please contact on 2273947 Akshay. Akshay. Yes, I'm exactly right. You are Akshay. Parcha ilde nin hesar kardo, naan tapp maadilla. ಹೌದು, ನಾನೆ ಅಕ್ಷಯ್. ಏನಾಗ್ಬೇಕಿತ್ತು? ಜಸ್ಟ್ ಅ ಮಿನಿಟ್. 2273947. ಐ ಆಮ್ ರೈಟ್. ಸೋ ವಾಟ್? ಡಯಾನಾ ಪ್ರೋಗ್ರಾಮ್ ಕಮನ್ಸ್ ಇಸ್ ಅಟ್ 9:45 p.m. ಟಿಕೆಟ್ಸ್ ಆರ್ ಬುಕ್ಡ್. ಕಾಂಟ್ಯಾಕ್ಟ್ ನಂಬರ್ 2273947. ಮೆಸೇಜ್ ಕೊಟ್ಟಿದ್ದು ನಾನೆ, ಆ ಕಾಂಟ್ಯಾಕ್ಟ್ ನಂಬರು ನಂದೆ. ಆದ್ರೆ ನಾನು ಯಾವ ಅಪರಾಧನೂ ಮಾಡಿಲ್ಲ ಸರ್. ಅಪರಾಧಿ ಯಾರು ಅಂತ ನಾನು ಪ್ರೂವ್ ಮಾಡ್ತೀನಿ. ಮಾರಿಗುಡಿಯವ್ರ ಮನೆಯಲ್ಲಿ ಇದ್ದಾಗ ಅರೆಸ್ಟ್ ಮಾಡಕ್ ಬಂದಿದ್ರಲ್ಲ, ವಾರಂಟ್ ಇದೆಯಾ? ವಿದೌಟ್ ವಾರಂಟ್ ಅರೆಸ್ಟ್ ಮಾಡೋದೇ ನನ್ನ ಸ್ಟೈಲ್. ಬಿಕಾಸ್ ಬೇಲ್ ಸಿಗದೆ ಇರಲಿ ಅಂತ. ಇಸ್ಕಾ ಅಂಜಾಮ್ ಕ್ಯಾ ಹೋತಾ ಹೈ ಮಾಲೂಮ್? ದಾರಿ ಬಿಡ್ತೀಯೋ? ರಾಹುಲ್, ರಾಹುಲ್ ರಾಯ್, ಸನ್ ಆಫ್ ಪ್ರತಾಪ್ ರಾಯ್, ವಿತೌಟ್ ರೆಸ್ಪೆಕ್ಟ್ ನನ್ನ ಹೆಸರು ಕೂಗೋಕೆ ಎಷ್ಟು ಧೈರ್ಯ ನಿಂಗೆ? ರೆಸ್ಪೆಕ್ಟ್ ಇಂದ ಕರೆಸ್ಕೊಳ್ಳೋ ಗಂಡಸ್ತನ ನಿನಗೆ ಇಲ್ಲ ಅಂತ. ನಿನ್ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಹಿಜಡ, ಪಕ್ಕ ಹಿಜಡ ತರ ಕಾಣ್ತಾ ಇದ್ಯಾ. ನಾವ್ ಲೆಟ್ ಮೀ ಕಮ್ ಟು ದ ಪಾಯಿಂಟ್. ವಾಟ್ ಇಸ್ ಯರ್ ಪರ್ಸನಲ್ ಹಾಬಿ? ಐ ಮೀನ್, ನಿನಗೆ ಅತಿ ಅತಿ ಇಷ್ಟವಾದದ್ದು ರೇಪ್ ಅಂಡ್ ಮರ್ಡರ್? ಯಾವ ರೇಪ್, ಯಾವ ಮರ್ಡರ್? ಬ್ಯೂಟಿಫುಲ್ ಜಾಬ್. ಡಯಾನ ಬಗ್ಗೆ ನನಗಿಂತೂ ಚೆನ್ನಾಗಿ ನಿನಗೆ ಗೊತ್ತು ಅಂತ ನನಗೆ ಗೊತ್ತು. ಆಮ್ ಐ ರೈಟ್? ಯಾರು ನೀನು? ಜಸ್ಟ್ ಗೋ ಬ್ಯಾಕ್ ಟು ದ ಕ್ರೈಮ್ ಹಿಸ್ಟ್ರಿ. ನಾನು ಯಾರು ಅಂತ ಒಂದೊಂದು ಹೆಡ್ಲೈನ್ಸು ಹೇಳುತ್ತೆ. ನಿನ್ನಂಥ ಸೋಳ ಮಕ್ಕಳಿಗೆ ಪೆಟ್ರೋಲ್ ಸುರಿದು
ನಿಮ್ಮ ಸಂತತಿಯನ್ನು ಸುಟ್ಟಾಕೋದಕ್ಕೆ ಅವತಾರ ಎತ್ತಿರೋ ಇಂಡಿಯನ್ ಪೊಲೀಸ್ ವೇದ. ಮಲೇಶ್ವರಂ ಪೊಲೀಸ್ ಸ್ಟೇಷನ್. ನಮಸ್ಕಾರ ಸರ್, ಹೇಳಿ ಸರ್. ಸಾರಿ ಸರ್, ನಿಮ್ಗೆ ಯಾರೋ ರಾಂಗ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್. ಸಾರಿ ಸರ್, ನಮ್ಮ ಸಾಹೇಬ್ರು ಲೀವ್ನಲ್ಲಿ ಇದ್ದಾರೆ. ನಿಮ್ಮ ಮಗ ನಮ್ಮ ಸ್ಟೇಷನಲ್ಲಿ ಇಲ್ಲ. ನೋ, ನಮ್ಮ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಯಶವಂತಪುರ ಪೊಲೀಸ್ ಸ್ಟೇಷನ್ ಹೊನ್ನಾಯ ಮಾತಾಡ್ತಿರೋದು ಸರ್. ಇಲ್ಲಿವರೆಗೂ ಕಂಟ್ರೋಲ್ ರೂಮಿಂದ ಬಂದಿರೋ ಮೆಸೇಜ್ ಪ್ರಕಾರ ಯಾವ ಸ್ಟೇಷನ್ ಇದ್ದಾರೆ ಅಂತ ಹೇಳಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಸರ್. ಕಮಿಷನರ್ ರಾಯ್, ಪ್ರತಾಪ್ ರಾಯ್. ನನ್ನ ಚರಿತ್ರೆಯಲ್ಲಿ ಪೊಲೀಸ್ನವ್ರ ನೆರಳು ಕೂಡ ನನ್ನ ಮನೆ ಅಂಗಳದಲ್ಲಿ ಬಿದ್ದಿದ್ದೇ ಇಲ್ಲ. ನನ್ನ ಮಗನ್ನೇ ಟಚ್ ಮಾಡಿದಾನೆ ಅಂದ್ರೆ ಎಷ್ಟು ಧೈರ್ಯ ಅವನು. ಯಾರು ಎಂಟೈರ್ ಬ್ಯಾಂಗ್ಳೂರ್ ಸಿಟಿ ಹುಡುಕಿದ್ರು ಅವನ್ ಸಿಗ್ಲಿಲ್ಲ ಅಂದ್ರೆ ಏನ್ರಿ ಅರ್ಥ? ವಿತ್ ಇನ್ ನೋ ಟೈಮ್ ನನ್ನ ಮಗ ನನ್ನ ಕಣ್ ಮುಂದೆ ಇರಬೇಕು, ಅದರ್ವೈಸ್ ಐ ವಿಲ್ ಡಿಸ್ಟ್ರಾಯ್ ಯೋರ್ ಹೋಲ್ ಡಿಪಾರ್ಟ್ಮೆಂಟ್. ಲುಕ್, ನನ್ನ ಮಗನ ಅರೆಸ್ಟ್ ಮಾಡಿದ್ರಾ ಇಲ್ಲ ಕಿಡ್ನಾಪ್ ಮಾಡಿದ್ರಾ? Come to the point. Stop it. Nonsense. ನಾನು ಆವಾಗಿಂದ ನೋಡ್ತಾನೆ ಇದ್ದೆ. ನೀನು ಕರೋಡ್ಪತಿನೇ ಆಗಿರ್ಬೋದು. ನಿನ್ನ ಮಗನ್ನ ಕಿಡ್ನಾಪ್ ಮಾಡೋದಕ್ಕೆ ಅವನೇನು ಅಥವಾ ಹಾಲಿವುಡ್ ಸೂಪರ್ ಸ್ಟಾರ್ ಆಫ್ಟರ್ ಆಲ್ ಎ ಕಲ್ಪ್ರಿಟ್. ಓಕೆ, ಕಲ್ಪ್ರಿಟ್. ನೀನು ಯಾರು? How dare you? ಕಮಿಷನರ್ ಮೇಲೆ ಕೈ ಮಾಡ್ತೀಯನು? ನೀನ್ ಹಾಕಿದ ಏಂಜಲ್ ತಿನ್ಕೊಂಡು ಬಾಲ ಆಡಿಸ್ಕೊಂಡ್ ಬಿದ್ದಿರೋದಕ್ಕೆ ಪೊಲೀಸ್ನವ್ರು ಇವ್ರ ತರ ಪಿಂಪುಗಳಲ್ಲ. ಸತ್ಯನೆ ಕಾಪಾಡ್ತೀವಿ ಅಂತ ಕರಿಕೋಟ್ ಹಾಕೊಂಡು ಸ್ವಾರ್ಥಕ್ಕೋಸ್ಕರ ಸತ್ಯನ ಬೆತ್ತಲೆ ಮಾಡೋ ಈ ಚಂಡಾಲರ ಗುಂಪನ ಹಿಂದಿಟ್ಕೊಂಡು ಬಂದಿರೋ ನಿನಗೆ ಧರ್ಮರಾಯ ಅನ್ಬೇಕಾ ಇಲ್ಲ ಸತ್ಯ ಹರಿಶ್ಚಂದ್ರ ಅಂತ ಸನ್ಮಾನ ಮಾಡ್ಬೇಕಾ? ಲೋಕಮಿಷ್ಟರ್, ಹೊಸರು ಬಿಟ್ಟರೆ ಹೊಸ ಕಾಪಾಡ್ತೀನಿ. ವಾಟ್ ಡ್ಯೂ ತಿಂಕ್ ಅಬೌಟ್ ಪೊಲೀಸ್? ಏನು ಕಿತ್ಕೊಳಕಾಗಲ್ಲ. ನೀನು ಪ್ರತಾಪ್ ರಾಯ್ ಆದ್ರೇನು, ರಾವ್ ಅವ್ರ ತುಂಡಾದ್ರೆ ನನಗೇನು? ನಿನ್ನಂತ ಸಾವಿರಾರು ಜನ ಬಚ್ಚಾಗಲ್ಲ ಸದ್ಯಲ್ದೇ ಹೊಸ್ಕಾಕ್ಬಿಟ್ಟಿದ್ದೀನಿ. ನಿನ್ನ ಹೊಸ್ಕಾಕೋದ್ ಕಷ್ಟ. ಕಮಿಷನರ್ ಮೇಲೆ ಕೈ ಮಾಡ್ದಾಗ್ಲೇ ನಿನ್ನ ಕ್ವಿಟ್ ಮಾಡ್ತಿದ್ದೆ. ಆದ್ರೆ ನೀನು ಕ್ರೈಮ್ ಲೆಕ್ಕಾಚಾರದಲ್ಲಿ ಚುಕ್ತ ಆಗ್ಬಿಡ್ತೀಯ. ನೋ, ನೀನು ಒಂದೊಂದು ಕ್ಷಣನೂ ನಿಮ್ಮಮ್ಮನ ನೆನೆಸ್ಕೋಬೇಕು. ಒನ್ ಮೋರ್ ಇನ್ಫಾರ್ಮೇಶನ್. ನಿನ್ನಾಗೆ ಮೈ ಪರಿಚಿಕೊಂಡು ಅರ್ಚಾಡ್ತಿದ್ದೆ ನಿನ್ನ ಮಗನಗತಿ ಏನಾಗಿದೆ ಗೊತ್ತಾ? ನೀನಾಗೆ ಬಂದರೂ ಗುರ್ಚಿಗೋದಿಲ್ಲ. ಅಷ್ಟೊಂದು ಸ್ಕ್ರಾಪ್ ಪೂರಾ ಕರ. ಜಸ್ಟ್ ನಂಬರ್ ಒನ್ ಥಿಂಗ್, ನನ್ನ ಮಗನಿಗೆ ಸಿಂಗಲ್ ಸ್ಕ್ರಾಚ್, ಒಂದು ಸಿಂಗಲ್ ಸ್ಕ್ರಾಚ್ ಆದರೂ ನೀನಲ್ಲ, ನಿನ್ನ ಡಿಪಾರ್ಟ್ಮೆಂಟು ಅಲ್ಲ. ನಿನ್ನ ಡಿಪಾರ್ಟ್ಮೆಂಟ್ಗೆ ಜಡ್ಜ್ಮೆಂಟ್ ಕೊಡೋ ಆ ನಿನ್ನ ನ್ಯಾಯ ದೇವತೆಗೂ ಬೆವರು ಬಿಡಿಸಲಿಲ್ಲ. ಲುಕ್, ವಿತಿನ್ 24 hours ನನ್ನ ಮಗ ನನಗೆ ಬೇಕು. ದಟ್ಸ್ ಆಲ್. Mr. Pratap Rai, the time is 5 p.m. Today is Saturday, tomorrow is Sunday, day after tomorrow on Monday, I'm going to produce the son before the court. Alli varku, avan nanna custody alli irthane. Ulidiro 40 ganteyalli, avana maina hindi raktana neer maadi, avanu maadiro apradhakke avane sakshi maadi shikshe kodislilla. Naan vidhathane alla. Oh!
ಹಣದ ಅಹಂಕಾರನ ನೆತ್ತಿಗೇರಿಸಿಕೊಂಡು ಮೆರಿತಾ ಇರೋ ಆ ಪ್ರತಾಪರಾಯ್ಗೆ ಸರಿಯಾದ ಪಾಠ ಕಲಿಸ್ತೆ. ಬಟ್ ಒನ್ ಸ್ಮಾಲ್ ರಿಕ್ವೆಸ್ಟ್. ಎಸ್. ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಆಗಿರೋ ಈ ಕಾಕಿನ ಹಾಕೊಂಡ್ರೆ ನಾವು ಒಬ್ಬ ಕಲ್ಪೇಟ್ ಹಿಡಿದು ಜಗ್ಗೋವರೆಗೂ ಐಡ್ಲ್ ಆಗಿರ್ಬಾರ್ದು ಸರ್. ಯು ಆರ್ ರೈಟ್. ಅಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ನ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಗಿದೆ ಸರ್. ಬಿಲ್ ನಂಬರ್ 31 ಅದಿಲ್ಲ ಸರ್. ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್. ಇಂಥ ರೆಪ್ಯೂಟೆಡ್ ಕಂಪ್ನಿಯಲ್ಲಿ ಡೂಪ್ಲಿಕೇಟ್ ಬಿಲ್ ಮೇಂಟೈನ್ ಮಾಡಲ್ಲ ಅಂದ್ರೆ ಏನ್ರಿ ಅರ್ಥ? 30 ಇದೆ 32 ಇದೆ 31 ಇದೆ. ನಮ್ಮ ಸ್ಟಾಫ್ ಹತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಬಿಲ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಎಷ್ಟೊತ್ತಾಯ್ತು? ಜಸ್ಟ್ 1 ಅವರ್ ಆಗಿರ್ಬೋದು ಸರ್. ದಾಡಿ ಶಿಟ್. ಏನದು? ಗೊತ್ತಿಲ್ಲ ಸರ್. ಎಲ್ಲಿಂದ ಕದ್ಕೊಂಡ್ ಬಂದ್ರಿ ಅದನ್ನ? ಕದ್ದಿಲ್ಲ ಸರ್, ಮದುವೆ ಮಂಟಪದಲ್ಲಿ ಸಿಕ್ತು. ಕೊಡಲಿ ಸಿಕ್ತು ಅಂತ ಹಗಲ ತಗೊಂಡ್ ಬರಬಾರ್ದು, ಅದಕ್ಕೆ ಕಳ್ತಾನ ಅನ್ನೋದು. ಊಟ ಆಯ್ತಾ? ಇಲ್ಲ. ಐ ಆಮ್ ಸಾರಿ ವಿಧಾತ್, ಕೊಲೆಗಾರ ಬಹಳ ಬ್ರಿಲಿಯಂಟ್ ಆಗಿದ್ದಾನೆ. ನಾನು ಹೋಗಿ ಆಪ್ಟಿಕಲ್ ಶಾಪಲ್ಲಿ ರಿಪೋರ್ಟ್ ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಅವನು ಆ ಡುಪ್ಲಿಕೇಟ್ ಬಿಲ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ಸೊ ವಾಟ್? ರಾಂಗ್ ಜಜ್ಮೆಂಟ್ ಕೊಟ್ಟ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿರ್ಬೋದಾ? ವಿಧಾತ್, ನಾವು ಈ ಕೇಸ್ನಲ್ಲಿ ಸಕ್ಸಸ್ ಆಗ್ತೀವ? ಸ್ಟಾಪ್ ಇಟ್. ಸಿಟಿಯಲ್ಲಿ ನಡೆದ ರೇಪ್ ಅಂಡ್ ಮರ್ಡರ್ಸ್ನ ಚೈನ್ ಲಿಂಕ್ನ ಮೇಜರ್ ಲಾಕ್ ಪ್ರತಾಪ್ ರಾಯ್. ಅಂಡ್ ಐ ನೋ ಹೌ ಟು ಬ್ರೇಕ್ ದಿಸ್ ಲಾಕ್. ಅಂದ್ರೆ? ಜಸ್ಟ್ ವೇಟ್ ಅಂಡ್ ಸೀ ಆಫ್ಟರ್ ದ ಜಜ್ಮೆಂಟ್. ಎನಿವೇ, ಗುಡ್ ನೈಟ್. ಜಸ್ಟ್ ಅ ಮಿನಿಟ್. ಈ ಕ್ಯಾಮ್ರಾ ಯಾರ್ದು ಅಂತ ಗೊತ್ತಿಲ್ಲ. ಒಳಗಡೆ ಇರೋ ಫಿಲಮ್ ಎಕ್ಸ್ಪೋಸ್ ಆಗಿದೆ. ಪ್ರಿಂಟ್ ಹಾಕ್ಸಿ. ಓನರ್ ಯಾರು ಅಂತ ಗೊತ್ತಾಗ್ಬೋದು. ಓಕೆ. ನಿನ್ನ ಹಾಡು ಕೇಳಿ ಸಂತೋಷ ಪಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನಿನ್ನ ಕಣ್ಣು ನಾನು ಹೇಗೆ ಕಾಣ್ತೀನಿ? ನಾನು ಕಂಡ್ರೆ ನೀನು ಯಾಕೆ ಅಷ್ಟೊಂದು ಹೆದರ್ಕೊಂಡಿಲ್ಲ? ನಾನು ಒಬ್ಬ ಮನುಷ್ಯ, ನೀನೊಂದು ಹೆಣ್ಣು, ನಾನೊಂದು ಗಂಡು. ಇಷ್ಟು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಬೇರೆ ಯಾವ ವ್ಯತ್ಯಾಸವೂ ಇಲ್ಲ. ಯಾಕೆ ಯಾಕೆ ನಾನು ನಿನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇಲ್ಲ? ನಿನ್ನ ಹಾಡು ಕೇಳಿದ್ರೆ ಇಷ್ಟ ಆಯ್ತು, ಹಾಡು ಅಂದ್ರೆ ನೀನು ಹಾಡಲಿಲ್ಲ, ನಾನು ಏನು ಬೇಜಾರಿಲ್ಲ, ಬಿಟ್ಟು ಹಾಕು. ಐ ಡೋಂಟ್ ಕೇರ್, ಐ ಡೋಂಟ್ ಕೇರ್. ಏನಮ್ಮ ಮಹಾತಾಯಿ ಸತ್ಯವಾನ್ ಸಾವಿತ್ರಿ, ನಿನಗೆ ದೊಡ್ಡ ನಮಸ್ಕಾರ ಮಾಡಿ ಕೇಳ್ತೇನೆ. ನೀನು ಒಂದು ಹೆಣ್ಣಿಗೆ ಜನ್ಮ ಕೊಟ್ಟಿದ್ಯೋ? ಆ ದೇವರಿಗೆ ಗೊತ್ತು. ಅಲ್ಲ, ಒಂದು ಹೂವಾಗ ಅರಳಬೇಕಾಗಿದ್ದ ಹೆಣ್ಣನ್ನ ಈ ಮುಂಡೆ ಮಕ್ಕಳ ಮುಂದೆ ಹಾಡಿಸಿ ಅವಳ ಭವಿಷ್ಯದ ಮೇಲೆ ಸವಾರಿ ಮಾಡ್ತಾ ಇದ್ದೀಯಲ್ಲ, ನಿನಗೆ ಸ್ವಲ್ಪನೂ ಕರುಣೆ ಅನ್ನೋದಿಲ್ಲ? ಅವಳು ಹಾಡದೇ ಇದ್ರೆ ನಿನ್ನ ಜೀವನನೇ ನಡೆಯ. ಹೌದು, ಇವತ್ತು ಅವಳು ಹಾಡ್ತಾಳೆ ಅಂತ ಚಿಲ್ಲರೆ ಎಸಿತಾಳೆ, ನಾಳೆ ಅವಳು ಶೀಲ ಬೇಕು ಅಂತ ಬಂದ ಎಸಿತಾಳೆ. ಆಗ ನೀನು ಅವಳು ತಲೆ ಹಿಡಿದೆ ಸುಮ್ಮನೆ ಇದೆಯ? ಇವತ್ತು ಅವಳು ಪಾಲಿಗೆ ತಾಯಾಗಿ ಎರಡೊತ್ತು ಊಟ ಹಾಕ್ತಿರೋ ನಿನ್ನನ್ನು ನಾಳೆ ನಾನು ಮದುವೆ ಮಾಡ್ಕೋಬೇಕು, ನಾನು ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋ ಗಂಡ ಬೇಕು ಅಂತ ಕೇಳಿದ್ರೆ ಏನಮ್ಮ ಮಾಡ್ತೀಯ? ನಿನ್ನ ಶೀಲ ನಾನು ಯಾವತ್ತೋ ಹರಾಜ್ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತೀಯ? ಇಲ್ಲ, ನಾನು ಮಾಡಿದ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತೀಯ? ನಿನ್ನ ಹತ್ರ ಎರಡೊತ್ತು ಊಟ ಮಾಡಿದ್ದಕ್ಕೆ ಇವಳು ನಿನ್ನ ಕ್ಷಮಿಸ್ಬೋದು, ನೀನು ಪೂಜೆ ಮಾಡೋ ಆ ದೇವ್ರನ್ನ ಕ್ಷಮಿಸ್ಬೋದು, ಆದರೆ ಇಡೀ ಹೆಣ್ಣು ಕುಲದ ಶಾಪ ನಿನಗೆ ತಟ್ಟದೆ ಇರಲ್ಲ. ನಿನ್ನ ಆತ್ಮಸಾಕ್ಷಿ ನಿನ್ನ ಜೀವಂತವಾಗಿ ಸುಡದೆ ಬಿಡಲ್ಲ. ಒಂದು ಹೆಣ್ಣಿಗೆ ಒಳ್ಳೇದನ್ನು ಬಯಸೋ ಅರ್ಹತೆ ನಿನಗಿಲ್ಲ ಅಂದಮೇಲೆ ಅವಳನ್ನ ಹಾಳು ಮಾಡೋ ಅಧಿಕಾರನೂ ನಿನಗಿಲ್ಲ. ಸುತ್ತಿ ಬಳಸಿ ಮಾತಾಡೋದು ನನಗಿಷ್ಟ ಇಲ್ಲ. ನೀನು ಇವಳನ್ನ ಹಣ ಕೊಟ್ಟು ಕರ್ಕೊಂಡ್ಬಂದಿದ್ದು, ಮೋಸ ಮಾಡಿ ಕರ್ಕೊಂಡು ಬಂದಿದ್ದೀವೋ ನನಗೆ ಬೇಕಾಗಿಲ್ಲ. ಆದರೆ ನೀನು ಕೇಳೋಷ್ಟು ಹಣ ಕೊಟ್ಟು ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ನನ್ನ ಹತ್ರ ಯಾವ ಹೊಡವೆ ದುಡ್ಡೂ ಇಲ್ಲ. ನಾನು ಇವಳನ್ನ ಇಷ್ಟಪಟ್ಟಿದ್ದೀನಿ, ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೆ. ಯಾಕೆ ಯಾಕೆ ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತೀನಿ? ನಾನು ಮನುಷ್ಯ ಅಲ್ವಾ? ಓ, ನಿನಗಿರೋಷ್ಟು ಸೌಂದರ್ಯ ಟ್ಯಾಲೆಂಟು ನನಗಿಲ್ಲ. ಆದರೆ ಫೈಟ್ ಆ್ಯಂಡ್ ಹೈಟ್, ಕರೆಕ್ಟ್ ವೆಯ್ಟ್, ಇಂಡಿಯನ್ ಪೊಲೀಸ್ ಬೇಕಾದ ಹ್ಯಾಂಡ್ಸಮ್ ಪರ್ಸನಾಲಿಟಿ,
ನನಗೆ. ನಾನೊಬ್ಬ ಗೌರ್ಮೆಂಟ್ ಸರ್ವೆಂಟ್, ನನಗೆ 8672 ರೂಪಾಯಿ ಸಂಬಳ ಬರುತ್ತೆ. ನೀನು ಏನೇ ಯೋಚನೆ ಮಾಡಬೇಕಾಗಿಲ್ಲ, ನಿನಗೆ 2 ಹೊತ್ತು ಊಟ ಹಾಕಿ ಸಾಕೋ ಯೋಗ್ಯತೆ ನನಗಿದೆ. ಇನ್ನೊಂದು ವಿಷಯ, ನಿನ್ನ ಹತ್ರ ಒಪ್ಪಿಗೆ ತಗೊಂಡು ಅಥವಾ ಬೇರೆಯವ್ರ ಹತ್ರ ಆಶೀರ್ವಾದ ತಗೊಂಡು ಮದುವೆ ಆಗಬೇಕಾದ ಅಗತ್ಯ ನನಗಿಲ್ಲ. ನೀನ್ ನಿರ್ಧಾರ ತಗೊಳ್ಳೋದಕ್ಕೆ 12 ಗಂಟೆ ಟೈಮ್ ಕೊಡ್ತೀನಿ. ಅದೇ ನಿರ್ಧಾರ ತಗೋತೀಯೋ ತಗೋ, ಜಸ್ಟ್ 12 ಅವರ್ಸ್. ಯಾವ ಜನ್ಮದ ಪುಣ್ಯನೋ ಏನು, ಈ ಸಮಾಜದಲ್ಲಿ ನಿನಗೊಂದು ಸ್ಥಾನ ಕೊಡಬೇಕು ಅಂತ ದೇವರ ಹಾಗೆ ಅವ್ರ ಮುಂದೆ ಬಂದಿದ್ದಾರಮ್ಮ. ಜೀವನದಲ್ಲಿ ನಾನು ತುಂಬ ಕೆಟ್ಟ ಕೆಲಸ ಮಾಡಿದ್ದೀನಿ. ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಡೋಕ್ಕೆ ಇದು ಒಂದೇ ಅವಕಾಶ ಕಣಮ್ಮ. ಈ ಅವಕಾಶನ ಉಪಯೋಗಿಸ್ಕೊಂಡು ಎಲ್ಲರ ಹಾಗೆ ಒಂದು ಹೆಣ್ಣಾಗಿ ಬದುಕ್ತೀನಿ ಅಂತ ನನಗೆ ಮಾತು ಕೊಡೋಕ್ಕಂದ. ಸ್ವಾಮಿ, ನಮ್ಮ ಅಡ್ಡದಲ್ಲಿ ಹಾಡ್ಕೊಂಡಿದ್ದ ಕೋಗಿಲೆಗೆ ಬಾಳ್ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದೀರಾ? ಅಥವಾ ನೀವೇನಾದ್ರೂ ಇಲ್ಲಿಗೆ ಬಂದ್ರೆ ನಿಮ್ ಸ್ಟೇಟಸ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಇಟ್ಕೊಳ್ಳೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಏನ್ ಸರ್, ನಿಮ್ ಬಗ್ಗೆ ದಿನ ಬೆಳಗಾದ್ರೂ ಪೇಪರ್ನಲ್ಲಿ ಓದ್ತೀವಿ, ಟಿವಿನಲ್ಲಿ ನೋಡ್ತೀವಿ, ಅಂತದ್ರಲ್ಲಿ ನಿಮಗಿರೋ ಕ್ರೇಜ್ಗೆ ಎಂತವ್ರು ಬೇಕಾದ್ರೂ ಮದುವೆ ಆಗ್ಬಹುದು. ಹೋಗಿ ಹೋಗಿ ಒಂದ್ ಸೂಳೇನು ಮದುವೆ ಆಗ್ತಿದ್ರಲ್ಲ ಸರ್. ವೆರಿ ಗುಡ್ ಸಜೆಷನ್. ಅಲ್ಲ, ಹೊಟ್ಟೆಗೆ ಏನ್ ತಿಂತೀಯಾ? ಸಗಣಿ ತಿನ್ನಲ್ಲ ತಾನೆ? ಹೌದು, ನಿನಗೆ ಮದುವೆ ಆಗಿದೆಯಾ? 2 ಮಕ್ಕಳು ಸರ್. ನಿನ್ನ 2 ಮಕ್ಕಳಿಗೆ ನೀನು ಹೆಂಡತಿ ತಾಯಿ ಆಗೋದಕ್ಕೆ ಮುಂಚೆ ಯಾರ ಜೊತೆನೂ ಮಲಗಿಲ್ಲ ಅನ್ನೋದಕ್ಕೆ ನಿನಗೆ ಗ್ಯಾರಂಟಿ ಇದೆಯಾ? ಅಥವಾ ಆ ರೀತಿ ಬಾಂಡ್ ಪೇಪರ್ಲ್ಲಿ ಬರ್ಕೊಡೋದಕ್ಕೆ ಇಲ್ಲಿ ಯಾರಿಗಾದ್ರೂ ಗಂಡಸ್ತನ ಇದೆಯಾ? ಸೊ ಆ ಗಂಡಸ್ತನ ಇಲ್ಲಿ ಯಾರಿಗೂ ಇಲ್ಲ. ಏನಂದ ಹೇಳ, ಸುಳ್ಳು ಸುಳ್ಳು ತಾನೆ? ಇದು ಪವಿತ್ರವಾದ ಗಂಗೆ, ಭೀಷ್ಮನ್ಗೆ ಜನ್ಮ ಕೊಟ್ಟ ಮಹಾತಾಯಿ. ಇದರ ಒಂದೊಂದು ಹನಿ ನೀರು ಮೈಸೋಕಿದ್ರೆ ಜನ್ಮ ಜನ್ಮಾಂತರದ ಪಾಪ ಪರಿಹಾರ ಆಗುತ್ತೆ ಅಂತ ಪುರಾಣ ಪುಣ್ಯ ಕಥೆಗಳು ಹೇಳುತ್ತೆ. ನಿಮ್ಮ ದೃಷ್ಟಿಯಲ್ಲಿ ಇವಳು ಅಪವಿತ್ರಳೆ ಆಗಿದ್ರೆ ಇವಳ ಪವಿತ್ರಳಾಗಿ ಮಾಡಿ ಕರ್ಕೊಂಡು ಹೋಗ್ತೇನೆ. ಇದು ತಾಳಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೆಲೆನೆ ಕಟ್ಟಕ್ಕಾಗದೇ ಇರತಕ್ಕಂತ ಆಸ್ತಿ. ನಾನು ಇವಳನ್ನ ಇಟ್ಕೋತೀನೋ ಕಟ್ಕೋತೀನೋ ಅನ್ನೋದಕ್ಕೆ ತಾಳಿನೇ ಸಾಕ್ಷಿ. ಬಾಬಿ, ವಿಧಾತ ವಿಷಯದಲ್ಲಿ ಯಾವುದೇ ರೀತಿ ಸಂಕೋಚ ಪಟ್ಕೋಬೇಡಿ. ನೋಡೋದಕ್ಕೆ ಸ್ವಲ್ಪ ಹೊರಟಾಕೊಂಡ್ರು ಮಗುನಂತ ಮನಸ್ಸು. ಆ ಅಲ್ಲಾನ ಕೃಪೆನೋ ಏನು, ನೀವು ಈ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದಿದ್ದೀರಾ. ನೀವಿಬ್ರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ವಿಧಾತ್ ಬಂದ ಈಗ ನಾನು ಇಲ್ಲಿರೋದನ್ನು ನೋಡಿದರೆ ರಾತ್ರಿ ಎಲ್ಲ ನನ್ನ ಜೊತೆ ಗುಂಡು ಹಾಕಿ ಫಸ್ಟ್ ನೈಟ್ ಅನ್ನೋದನ್ನೇ ಮರ್ತ್ಬಿಡ್ತಾನೆ. ಅವ್ರು ಹೋಗಿ ಬಹಳ ಹೊತ್ತಾಯ್ತು. ಅಲ್ಲಿ ಹೋಗಿ ಬಹಳ ಹೊತ್ತಾಯ್ತಾ? ಹೌದು. ಬಾಬಿ, ವಿಧಾದ ವಿಷಯದಲ್ಲಿ ಯಾವುದೇ ರೀತಿ ಸಂಕೋಚ ಪಡ್ಕೋಬೇಡಿ. ನೋಡೋದಕ್ಕೆ ಸ್ವಲ್ಪ ಹೊರಟಾಕೊಂಡ್ರು ಮಗುನಂತ ಮನಸ್ಸು. ಆ ಅಲ್ಲಾನ ಕೃಪೆನೋ ಏನು, ನೀವು ಈ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದಿದ್ದೀರಾ. ನೀವಿಬ್ರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಯಾಕಾಲಿ, ಅವಳಿಗಂತೂ ಬುದ್ಧಿ ಇಲ್ಲ. ನಿನಗೆ? ನಾನು ಬಕರ ಅಲ್ಲ. ಬೇಡ ವಿಧಾತ್, ನಿನಗೆ ಮೊದಲು ಆಗಲ್ಲ, ನಿನಗೂ ಜವಾಬ್ದಾರಿ ಇದೆ.
ಕಷ್ಟ ಸುಖ ಅನ್ಕೊಳಕ್ಕೆ ಭಾವಿ ಇದ್ದಾರೆ. ನೀನ್ ಮಾಡೋ ಭಾಷಣ ಕೇಳ್ಕೊಂಡಿರೋದಕ್ಕೆ ನಾನೇನ್ ಹಾಲು ಕುಡಿಯೋ ಮಗು ಅಲ್ಲ. ನನಗೂ ಗೊತ್ತು ಇವತ್ ನನ್ನ ಫಸ್ಟ್ ನೈಟ್ ಅಂತ. ನಿನಗೇನಾದ್ರೂ ಅಬ್ಜೆಕ್ಷನ್ ಇದೆಯಾ? ಬಾ ಒಂದ್ ಪೆಗ್ ಹಾಕು. ಸಾರಿ ವಿಧಾತ್. ಗುಡ್ ನೈಟ್. ಊಟ ಮಾಡಪ್ಪನಿ, ಎಲ್ಲ ಆರೋಗ್ಯದೆ? ಫಸ್ಟ್ ಡೇನೆ ಕಮಾಂಡಿಂಗ್ ಸ್ಟಾರ್ಟ್. ನಾನಿನ್ನು ಸೆಟ್ಲೇ ಆಗಿಲ್ಲ. ಕುಡಿದಿರೋದು ಒಂದೇ ಪೆಟ್. ಇನ್ನು ಫುಲ್ ಬಾಟಲ್ ಖಾಲಿ ಮಾಡಬೇಕು. ಹೌದು, ನಿನ್ನ ಹೆಸರೇನಂದ್ರೆ? ಸಾಧನ. ನೋಡು, ಎಲ್ಲರ ತರ ನಾನು ಮದುವೆ ಆಗಿದ್ದೀನಿ. ನನ್ನ ಗಂಡನ ಜೊತೆ ಆ ಊರು ಈ ಊರು ಆ ಹೋಟ್ಲು ಈ ಹೋಟ್ಲು ಹನಿಮೂನ್ ಅಂತ ಆಸೆ ಇಟ್ಕೊಂಡಿದ್ರೆ ಅದನ್ನ ತಪ್ಪು ಕಲ್ಪನೆ. ನನಗ ಆ ಶೋಕೆ ಅಲ್ಲ. ಐ ಆಮ್ ಎ ಪೊಲೀಸ್ ಆಫೀಸರ್, ಆಲ್ವೇಸ್ ಆನ್ ಡ್ಯೂಟಿ, ನೋ ರೆಸ್ಟ್. ನಾನು ಒಬ್ಬ ಮನುಷ್ಯ, ನನಗೂ ರಿಲೀಫ್ ಬೇಕು ಅನ್ಸುತ್ತೆ. ಸಿಕ್ಕ ಅಲ್ಪ ಸ್ವಲ್ಪ ಟೈಮ್ನಲ್ಲೇ ಇದೇ ನನ್ನ ಪಾಠ. ಹೌದು, ನಿನ್ನ ಹೆಸರೇನಂದೆ? ಈಗ ಹೇಳಿದ್ನಲ್ಲ. ಏನು ಅಂದೆ? ಸಾಧನ. ನೋಡು, ನಿಂಗ್ ಹೊಟ್ಟೆ ಹಸುವ ಆದ್ರೆ ನೀನು ಊಟ ಮಾಡ್ಕೋಬಹುದು. ಐ ಡೋಂಟ್ ಕೇರ್ ಫಾರ್ ಫಾರ್ಮಾಲಿಟೀಸ್. ಏನ್ ಸಾಧನೆ ಮಾಡಿದ್ಯಾ ಬೆಳಗಿಂದ ಸಂಜೆ ತನಕ? ನೀನ್ ಮಾಡಿದ್ದಾದ್ರೂ ಏನು? ಅನ್ನ ಸಾಂಬಾರ್ ಪಲ್ಯ ಅಷ್ಟಕ್ಕೆ ಟೈರ್ಡ್ ಆಗ್ಬಿಟ್ಟ? ಬೆಳಗ್ಗೆಯಿಂದ ಸಂಜೆ ತನಕ ಡ್ಯೂಟಿ ಮಾಡ್ಕೊಂಡ್ ಬಂದ ನಾನು ಮನುಷ್ಯ ಅಲ್ವಾ? ನಾನ್ ಟೈರ್ಡ್ ಆಗಿಲ್ಲ, ಟೈಟ್ ಆಗಿದ್ದೀನಿ. ಐ ವಾಂಟ್ ಟು ರಿಲ್ಯಾಕ್ಸ್. ಕಮ್, ನೀನ್ ಹಾಡು ಕೇಳಬೇಕು. ಹಾಡು ಹಾಡು ಅಂದ್ರೆ ಸ್ವರ ಬರ್ತಾ ಇಲ್ವಾ? ಈ ಮಧ್ಯರಾತ್ರಿಲಿ ನಾನು ಹಾಡ್ಬೇಕಾ? ಅಲ್ಲಾಗಿದ್ರೆ ಅರ್ಧರಾತ್ರಿಯಲ್ಲೂ ಹಾಡ್ತಾ ಇದ್ದೆ. ಓ, ಅಲ್ಲಿ ದುಡ್ಡು ಹಾಕ್ತಾರಲ್ಲ, ನನ್ನ ಹತ್ರನು ಅಲ್ಪ ಸ್ವಲ್ಪ ಇರಬೇಕು. ಹಾಡು ಹಾಡು. ಮದುವೆಯಾಗಿ ನೂರಾರು ಆಸೆ ಆಕಾಂಕ್ಷೆಗಳನ್ನಿಟ್ಕೊಂಡಿರೋ ನನಗೆ ಈಗ ನನ್ನ ಬಾಳ್ನಲ್ಲಿ ವ್ಯತ್ಯಾಸ ಆದ್ರೂ ಏನ್ ಬಂತು? ಅಲ್ಲಿ ಹಾಡ್ತಿದ್ದೆ, ಇಲ್ಲೂ ಹಾಡ್ಬೇಕಾ? ನನಗ್ ಕಾಸ್ತಿ ಸಾಕೆ, ನನ್ನ ಹಾಡು ಅಂತೀರಾ? ಅದು ಮಧ್ಯರಾತ್ರಿಲಿ ನನ್ನ ಹಾಡೇ ನಿಮಗ್ ಮುಖ್ಯ ಆಗಿದ್ದಿದ್ರೆ ನನ್ನ ಯಾಕೆ ಮದ್ವೆ ಆಗ್ಬೇಕಾಗಿತ್ತು? ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬರ್ಬೇಕಾಗಿತ್ತು? ನನಗೆ ನಿಮ್ಮ ಹೆಂಡತಿನೋ ಸ್ಥಾನನ ಇಲ್ವಾ? ನಿನ್ನ ರೂಪ ಗುಣ ನೋಡಿ ನಾನು ಮದುವೆ ಆಗಲಿಲ್ಲ. ನಿನ್ನ ಕಂಠ ಕೇಳಿ ಇಷ್ಟ ಆಯ್ತು, ಮದುವೆ ಆದೆ. ಈಗೇನ್ ಹಾಡ್ತೀಯೋ ಇಲ್ವೋ? ಹಾಡು. ನಾನು ಯಾರ್? ವಿಧಾತ್. ಈ ಪೊಲೀಸ್ ಆಫೀಸರ್ ವಿಧಾತನ ಬೂಟ್ ಶಬ್ದಕ್ಕೆ ಇಡೀ ಅಂಡರ್ ವರ್ಲ್ಡಿನ ಡಾನ್ಗಳೇ ಭಯ ಪಟ್ಕೊಂಡು ಬಾಯಿ ಬಿಡ್ಬೇಕಾದ್ರೆ ಯಕಶ್ಚಿತ್ ನನ್ನ ಹೆಂಡತಿ, ನಾನ್ ತಾಳಿ ಕಟ್ಟಿದ ನನ್ನ ಹೆಂಡತಿ ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ ಮೇಲೆ ಈ ಬದುಕಿದ್ರೆ ಎಷ್ಟು ಹೋದ್ರೆ ಎಷ್ಟು? ಏಯ್, ನೀನ್ ಹಾಡಿದ್ರೆ ಎಷ್ಟು ಬಿಟ್ರೆ ಎಷ್ಟು? ಅಟ್ಟ ಹೋಯ್.
ಅಯ್ಯೋ ಪಾಪ ಸಂಗೀತವ ಸಾಹಿತ್ಯವ ಈ ರಾಗವ ಆ ರಾಗವ ಹೇಳ ನಾನೇನೇನಂತ ಆರೋಹಣ ಅವರೋಹಣ ಮನಮೋಹನ ಆಲಾಪನ ಎಲ್ಲ ನಾ ಬಲ್ಲೆ ಗೊತ್ತ ಸ್ವರ ಸ್ವರದನು ಮಿಡಿ ಮಿಡಿಯುವ ಭಾವಗಳಿಗೆ ಮಾತು ಬೆರೆತು ಹಾಡು ನುಡಿಯುವುದು ಗಾನವೆನುವುದು ಸಂಗೀತವ ಸಾಹಿತ್ಯವ ಈ ರಾಗವ ಆ ರಾಗವ ಹೇಳ ನಾನೇನೇನಂತ ಮಾತ್ರ ಅಲ್ಲ ಇಲ್ಲಿ ಹಾಡೋ ಕೋಗಿಲೆ ನಾನು ಕೂಡ ಹಾಡಬಲ್ಲೆ ನಾನು ಕೂಡ ಹಾಡಬಲ್ಲೆ ಕೇಳು ಈಗಲೇ ನಿನ್ನ ಜಂಬಗಿಂಬಗಳಿಗೆ ಸೊಪ್ಪು ಹಾಕೆನು ನಿನ್ನ ಮುಂದೆ ಹಲ್ಲು ಕಿರಿದು ನಿನ್ನ ಮುಂದೆ ಹಲ್ಲು ಕಿರಿದು ಬೆಂಬನಾಗೆನು ಮರುಗ ಗಡ 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 ನಡುಗುವ ಜಗ ಅಥಳ ವಿಥಳ ಪಾತಾಳವೆ ಪಾದ ಗಡಿಯಲಿ ಸೂರ್ಯ ಚಂದ್ರ ನಕ್ಷತ್ರವೆ ನನ್ನ ಕೈಯಲಿ ನೀನ ಮಹಾ ಜಂಬು ತಿಳಿದ ಜಂಬ ಗಾದಿಯೇ ಬರಿಯ ಸೊನ್ನೆ ನೀನು ನನಗ ಯಾವ ಲೆಕ್ಕವೇ ನೀ ಯಾವ ಲೆಕ್ಕವೇ ಅಲೆಯುತ್ತಿರುವೆನು ಮಧುರ ಭಾವ ಸತ್ತು ಹೋಗಿ ಎದೆಯ ತುಂಬ ಕುದಿಯುತ್ತಿರುವ ನೋವುಗಳಿಗೆ ಮಾತುಗಳನ್ನು ಹುಡುಕುತ್ತಿರುವೆನು 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 ಬನ್ನಿ ಬಡಿಗೆ ಗುಡ್ ಮಾರ್ನಿಂಗ್ ಬಾಬಿ ಗುಡ್ ಮಾರ್ನಿಂಗ್ ವಿದಾತೆಲ್ಲಿ ನ್ಯಾಷನಲ್ ಡಾನ್ಸ್ ಕಾಂಪಿಟೇಷನ್ ಗೆ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಬಹಳ ಸುಸ್ತಾಗಿ ಮಲಗಿದ್ದಾರೆ ನ್ಯಾಷನಲ್ ಡಾನ್ಸ್ ಕಾಂಪಿಟೇಷನ್ ಅರ್ಥ ಆಯ್ತು ಬಿಡಿ ಗುಡ್ ಮಾರ್ನಿಂಗ್ ವಿದಾತ್ ಗುಡ್ ಮಾರ್ನಿಂಗ್ ಏನು ಇಷ್ಟು ಅರ್ಜೆಂಟ್ ಆಗಿ ಬಂದೆ ನೀನು ಕೊಟ್ಟು ಕ್ಯಾಮ್ರಾದಲ್ಲಿ ಇರೋ ನೆಗೆಟಿವ್ ನಾ ಡೆವಲಪ್ ಮಾಡಿ ನೋಡಿದೆ ಅದು ಈ ಕೇಸ್ಗೆ ಸಂಬಂಧಪಟ್ಟಿದ್ದು ಏನು ನೀನೇ ನೋಡು ಇದು ಕೊಲೆಯಾದ ಜಡ್ಜ್ ಮನೆ ಎಂಟ್ರೆನ್ಸ್ ಅಲ್ವಾ ಹೌದು ಈ ಸ್ಟಿಲ್ ಕ್ಲಿಕ್ ಆಗಿರೋ ಡೇಟು ಜಡ್ಜ್ ಕೊಲೆ ಆದ ಡೇಟು ಎರಡು ಒಂದು ಯು ಆರ್ ಎಕ್ಸಾಕ್ಟ್ಲಿ ರೈಟ್ ಈ ವ್ಯಕ್ತಿ ರಿಪೋರ್ಟರ್ ಅಲ್ವಾ ಹೌದು ಯುನಾಕಿಸ್ ಗಾಬರಿಂದ ಓಡ್ತಾ ಇದ್ದಾನೆ ಸಮಥಿಂಗ್ ಇಸ್ ರಾಂಗ್ ಮುಖದ ಮೇಲೆಲ್ಲ ಬ್ಲಡ್ ಮಾರ್ಕ್ಸ್ ಇದೆ ಕಣ್ಣಿಗೆ ಜೂಮ್ ಮಾಡಿ ಆಲಿ ಈ ಕಣ್ಣಲ್ಲಿ ಲೆನ್ಸ್ ಇದೆ ಈ ಕಣ್ಣಲ್ಲಿ ಲೆನ್ಸ್ ಇಲ್ಲ ಸೊ ವಿದೌಟ್ ಲೆನ್ಸ್ ಯು ಕೆನಾಟ್ ಟ್ರೂ ಇಟ್ ಆಮ್ ಐ ರೈಟ್ ಅದಕ್ಕೆ ಈ ಲೆನ್ಸ್ ತಂದೆ ಯಾವ ಲೆನ್ಸು ಯಾವ ಜಡ್ಜು ಯಾವ ಕೊಲೆ ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ
There is no chance to escape. Our drama is over. Now, come to the point. Neenu duplicate bill na miss maadid maatrakke buddhivanta ankondirabodu. Just one skeleton ittkondu ಸತ್ತಿದ್ ಯಾರು ಸಾಯಿಸಿದ್ ಯಾರು ಅಂತ ಇಡೀ ಜಾತಕನ ಜಾಲಾಡ್ಸೋ ಇಂಡಿಯನ್ ಪೊಲೀಸ್ ನ ಫೋಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ನೆವರ್. ಕಮ್ ಆನ್ ನೌ, ದಿಸ್ ಇಸ್ ಯೋರ್ ಲೆನ್ಸ್ ಅಂಡ್ ಯು ಆರ್ ದ ಕಿಲರ್. ಹೌದು, ನೀನ್ ಯಾಕೆ ಜಡ್ಜನ್ ಸಾಯಿಸ್ದೆ? ಸಾಯಿಸು ಅಂತ ನಿಂಗೆ ಯಾರು ಹೇಳ್ಕೊಟ್ರು? ವಾಟ್ ಇಸ್ ಯೋರ್ ಇಂಟೆನ್ಷನ್? ಕಮ್ ಆನ್, ಕಮ್ ಆನ್ ನೌ, ಡೋಂಟ್ ಟ್ರೈ ಟು ಪ್ಲೇ ವಿತ್ ಮೀ. ವಿಧಾತ್, ಇವನು ಈ ರೀತಿ ಕೇಳಿದ್ರೆ ಬಾಯ್ಬಿಡೋಲ್ಲ. ಕಮ್ ಆನ್, ಓಪನ್ ಯೋರ್ ಮೌತ್. ನನ್ ಬಾಯ್ ಮುಚ್ಚಿರೋದು ನನ್ನ ಪರಿಸ್ಥಿತಿ ಸರ್. ವಾಟ್ ಡು ಯು ಮೀನ್? ಹೌದು ಸರ್, ಸತ್ಯನ ಎತ್ತಿ ಹಿಡಿಬೇಕಾದ್ದು ಒಬ್ಬ ಪತ್ರಕರ್ತನ ಧರ್ಮ. ಆ ಧರ್ಮಕ್ಕೆ ದ್ರೋಹ ಮಾಡಿ ಕಳಂಕ ತಂದ್ಬಿಟ್ಟೆ. ಇನ್ನೂ ಈ ವಿಷಯ ಮುಚ್ಚಿಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಆವತ್ತು ಕೋರ್ಟಲ್ಲಿ ಶಿಕ್ಷೆ ಆಗಬೇಕಾದ ಆರೋಪಿಗಳಿಗೆ ನಿರಪರಾಧಿಗಳು ಅಂತ ಬಿಡುಗಡೆ ಮಾಡಿದಾಗ ಆವೇಶ ತಡಿಲಾದೆ ಯಾಕೆ ಸರಿ ಮಾಡಿದ್ರಿ ಅಂತ ಕೇಳೋದಿಕ್ಕೆ ಜಡ್ಜ್ ಮನೆಗೆ ಹೋದೆ. ನಮ್ಮ ಸೀಕ್ರೆಟ್ ಎಲ್ಲ ಲೀಕ್ಔಟ್ ಆಗೋಯ್ತು. ಏನು ಹೇಳ್ತಾ ಇದ್ದೀರಾ? ನೀವು ಕೊಟ್ಟಿರೋ ರಾಂಗ್ ಜಡ್ಜ್ಮೆಂಟ್ ಆಫೀಸರ್ ವಿಧಾತಕ್ಕೆ ಗೊತ್ತಾಗಿ ನಿಮ್ಮನ್ನ ಈ ಕೇಸ್ಗೆ ಐ ವಿಟ್ನೆಸ್ ಆಗಿಟ್ಕೊಂಡು ಪ್ರೂವ್ ಮಾಡಕ್ ಹೊಟ್ಟಿದ್ದಾನೆ. ನೀವು ಇಲ್ಲಿದ್ದಷ್ಟು ನಮಗೆ ಡೇಂಜರ್. ವಿದ್ ಇನ್ ನೋ ಟೈಮ್ ಜಾಗ ಖಾಲಿ ಮಾಡ್ಬೇಕು. ನಿಮ್ ಫ್ಲೈಟ್ ಟಿಕೆಟ್ ರೆಡಿ ಇದೆ. ಇದು ಬ್ಲಾಂಕ್ ಚೆಕ್ ಬುಕ್, ಎಷ್ಟು ಬೇಕೋ ಬರ್ಕೊಳ್ಳಿ. ಏನ್ ತಮಾಷೆ ಮಾಡ್ತಿದ್ದೀರಾ? ನಿಮ್ ಇಷ್ಟ ಬಂದಾಗ ನಾನು ಜಡ್ಜ್ಮೆಂಟ್ ಚೇಂಜ್ ಮಾಡಬೇಕು, ನಿಮ್ ಇಷ್ಟ ಬಂದಾಗ ನಾನು ಊರ್ ಬಿಡಬೇಕು? ನಾನೇ ನಿಮ್ ಕೈಲಾಡ ಗೊಂಬೆ ಅಲ್ಲ. ನನಗೆ ಹೈ ಬಿ ಪಿ ಇದೆ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ನಾನು ಊರ್ ಬಿಡೋಕ್ಕಾಗಲ್ಲ. ಈಗ ನೀವು ಈ ಊರ್ ಬಿಡಲ್ಲ ಅಂದ್ರೆ ನನಗೆ ಬಿ ಪಿ ರೈಸ್ ಆಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಅದಕ್ಕಿರೋದು ಒಂದೇ ಟ್ರೀಟ್ಮೆಂಟ್. ನೀವು ಈ ಲೋಕನೇ ಬಿಡಬೇಕು. ಹಾಳಾದ ಅದೃಷ್ಟಕ್ಕೆ ನನ್ನ ತಾಯಿಗೆ ನಾನು ಒಬ್ಬನೇ ಮಗ ಸರ್. ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಿರೋ ಆ ತಾಯಿಗೆ ತನ್ನ ಮಗ ಕೊಲೆಗಾರನು ಅಥವಾ ಅವನ ಜೀವಕ್ಕೆ ತೊಂದರೆ ಆಗಿದೆ ಅಂತ ಗೊತ್ತಾದ್ರೆ ಎಲ್ಲಿ ಎದೆ ಹೊಡ್ಕೊಂಡು ಸಾಯ್ತಾಳು ಅನ್ನೋ ಒಂದೇ ಉದ್ದೇಶದಿಂದ ಆ ವಿಷಯ ಮುಚ್ಚಿಟ್ಟನೆ ಹೊರತು ಸತ್ಯನ ಸಮಾಧಿ ಮಾಡಬೇಕು ಅಂತ ಖಂಡಿತ ಅಲ್ಲ ಸರ್. ನಾನು ಅಪರಾಧಿನೋ ನಿರಪರಾಧಿನೋ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ನೋಡಿ ಸರ್. ಇದೇ ಆ ಸಾಕ್ಷಿ. ಶರತ್, ಈ ಕೊಲೆಗಾರ ಯಾರು? ನಾನು ಅವತ್ತು ಬಿಟ್ರೆ ಮತ್ತೆಲ್ಲೂ ನೋಡಿಲ್ಲ ಸರ್. ಆಲಿ, ಯು, ನನಗೆ ಗೊತ್ತಿರೋ ಹಾಗೆ ಇವನ ಬಗ್ಗೆ ಕ್ರೈಮ್ ರೆಕಾರ್ಡ್ಸ್ ಅಲ್ಲಿ ಯಾವುದೇ ಮಾಹಿತಿ ಇಲ್ಲ. ವಿಧಾನ ಎನಿವೇ, ಇಲ್ಲಿ ನಡೆದ ವಿಷಯನ ಮೂರು ಜನಕ್ಕೆ ಬಿಟ್ಟು ನಾಲ್ಕನೇ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಶರತ್, ಈ ಕೇಸ್ಗೆ ನೀನೇ ಐ ವಿಟ್ನೆಸ್. ಐ ವಿಟ್ನೆಸ್ ಏನು ಸರ್? ಸತ್ಯಕ್ಕೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಸಾರಿ ಸರ್, ಕಾನೂನಿನ ಪುಸ್ತಕದ ಒಂದೊಂದು ಪುಟನ ಸ್ಟಡಿ ಮಾಡಿದ್ದೀನಿ ಸರ್. ನಿಮ್ಮ ಮಗನ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಸರ್. ಅಕ್ಷಯ್ ಐ ವಿಟ್ನೆಸ್ ಆಗಿರೋದ್ರಿಂದ ನಿಮ್ಮ ಮಗನಿಗೆ ಜೀವಾವಧಿ ಶಿಕ್ಷೆ ತಪ್ಪಿದ್ದಲ್ಲ ಸರ್. ನೀನು ನಿಜವಾಗ್ಲೂ ಕ್ರಿಮಿನಲ್ ಲಾಯರ್? ಈ ಕೇಸ್ನಲ್ಲಿ ಯು ಮಸ್ಟ್ ಸಕ್ಸೀಡ್, ಸಕ್ಸೀಡ್ ಅಟ್ ಎನಿ ಕಾಸ್ಟ್, ದಟ್ಸ್ ಆಲ್. ಆ ಬ್ರಹ್ಮನೇ ಬಂದರೂ ನಿಮ್ಮ ಮಗನ ಉಳಿಸೋಕೆ ಸಾಧ್ಯನೇ ಇಲ್ಲ ಸರ್. ಅವನ ಆಯುಷ್ ಮುಗೀತು ಸರ್. ಅವನ ಆಯುಷ್ ಮುಗೀತಾ? ನಿನ್ನ ಆಯಸ್ ಎಷ್ಟು ಸರ್? ನಿನ್ನ ಆಯಸ್ ಎಷ್ಟು? ಜಾತಕದ ಪ್ರಕಾರ 88 ಸರ್. 88? ನನ್ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಟೂ ಮಚ್.
ಡೆಡ್ ಬಾಡಿಯಿಂದ ಹೊಸ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಇದು ಡೈನಾಸೋರ್ ಸ್ಕೆಲಿಟನ್ ಅಲ್ಲ ಅಥವಾ ಇದು ತಂದಿರೋ ನಾನು ನಿಮ್ಮ ಹೆಸರು ತಪ್ಪಿಸ್ಕೊಂಡು ಬಂದಿರೋ ಹುಚ್ಚಾನೂ ಅಲ್ಲ ಕೋರ್ಟ್ಗೆ ಜೀವಂತ ಸಾಕ್ಷಿ ಬೇಕು ಮಹಾತ್ಮ ಗಾಂಧಿನೇ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಳ್ಳಿ ಯುವರ್ ಆನರ್ ಅಪರಾಧ ಏನು ಅಂತ ರಿಪೋರ್ಟ್ ಇದೆ ಅಪರಾಧ ಯಾರು ಅಂತ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಇಡೀ ಸ್ಟೇಟ್ಗೆ ಗೊತ್ತಿದೆ ಆದರೂ ನಿಮಗೆ ಸಾಕ್ಷಿ ಬೇಕು ಸಾಕ್ಷಿ ಈಸ್ ಡೆಡ್ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಸಾಕ್ಷಿ ತರ್ತಾನೆ ಮನೆಯ ಇನ್ಫ್ಲೂಯೆನ್ಸ್ ಸಾಕ್ಷಿನ ಸಮಾಧಿ ಮಾಡುತ್ತೆ ಕಾನೂನು ಸತ್ತ ಶವ ಅಂತ ಮುಚ್ಕೊಂಡು ಇವ್ರು ಹೋಗ್ತಾನೆ ನಮ್ಮ ಕರ್ತವ್ಯ ಮುಗಿತು ಅಂತ ಅಳ್ಳಾಡಿಸ್ಕೊಂಡು ಇವ್ರು ಹೋಗ್ತಾರೆ ಪ್ರಜೆ ನೆಮ್ಮದಿಯಾಗಿರಲಿ ಅಂತ ಪುಣ್ಯಾತ್ಮ ಅಂಬೇಡ್ಕರ್ ಸಂವಿಧಾನ ಅಂತ ಮಾಡ್ತಾರೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಶಾಸ್ತ್ರ ಪರಸ್ತು ಅವನು ತಪ್ಪು ಮಾಡದೇ ಇರಲಿ ಅಂತ ಅವನಿಗೊಬ್ಬ ಅಧಿಕಾರಿ ಅವನು ತಪ್ಪು ಮಾಡದೇ ಇರಲಿ ಅಂತ ಅವನಿಗೊಬ್ಬ ಸೀನಿಯರ್ ಅಧಿಕಾರಿ ಎಂ ಎಲ್ ಎ ಎಂ ಪಿ ಸಿ ಎಂ ಪಿ ಎಂ ಎಲ್ಲ ಮಾಡಿದ್ರು ಆದರೆ ಇವತ್ತು ಅವರೆಲ್ಲ ಯಾರು ಏನು ತಪ್ಪು ಮಾಡಿದ್ರು ಪರವಾಗಿಲ್ಲ ಪೊಲೀಸ್ನವರು ಮಾತ್ರ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಇರಬೇಕು ಅಂತ ಒಂದು ಮುದ್ರೆ ಇದು ಒಂದು ಡೆಮಾಕ್ರೆಟಿಕ್ ಕಂಟ್ರಿ ಇದು ಒಂದು ವ್ಯವಸ್ಥೆ ಸತ್ಯವನ್ನೇ ಹೇಳುತ್ತೇನೆ ಸತ್ಯವಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ ಅಂತ ನಿಜ ಹೇಳೋನಿಗೂ ಅದೇ ಪ್ರಮಾಣ ಸುಳ್ಳು ಹೇಳಿದವನಿಗೂ ಅದೇ ಪ್ರಮಾಣ ಕೊಲೆ ಮಾಡಿದವನಿಗೂ ಅದೇ ಪ್ರಮಾಣ ತಲೆ ಹಿಡಿಯೋನಿಗೂ ಅದೇ ಪ್ರಮಾಣ ಹೀಗೆ ಪ್ರಮಾಣ ಪ್ರಮಾಣ ಮಾಡಿಸಿ 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 ಪವಿತ್ರವಾದ ಅಂತಾನ ಅಪವಿತ್ರ ಮಾಡಿದ್ದಾರೆ ಆಫೀಸರ್ ಏನ್ ಯಾಕೆ ಕೊಟ್ಟಿಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಉರಿದೋಯ್ತಾ ನಿಮಗೆ ಸತ್ಯದ ಪ್ರತಿರೂಪ ಆಗಿರೋ ಈ ಕರಿಕೋಟ್ನ ಹಾಕೊಂಡು ಯಾರಿಗಾದ್ರೂ ಶಿಕ್ಷೆ ಕೊಡ್ತಿದ್ಯಾ ನ್ಯಾಯದೇವತನ ಪೂಜೆ ಮಾಡೋದಕ್ಕೆ ಇಲ್ಲಿ ಯಾವ ಅರ್ಚಕನೂ ಇಲ್ಲ ಇಲ್ಲಿ ಯಾರಿಗೂ ಮಂತ್ರಾನೂ ಬರೋದಿಲ್ಲ ನಿನ್ನ ಒಂದು ಡೆಕೋರೇಷನ್ ಗೊಂಬೆ ತರ ಇಲ್ಲಿ ಕಮಾಯ ಆಗ್ಲಿ ಅಂತ ಇಟ್ಟಿದ್ದಾರೆ ಅಪ್ಪಿ ತಪ್ಪಿ ನೀನೇನಾದ್ರೂ ಇವ್ರು ಎಣ್ಣೆ ಹೊಡೆದಾಗ ಸಿಕ್ಕಾಕೊಂಡ್ರೆ ಅಮ್ಮ ಕಣ್ಣಿಗೆ ಕರಿ ಬಟ್ಟೆ ಕಟ್ಟಿರ್ಬೋದು ಆದ್ರೆ ನನ್ನ ಕಣ್ಣು ಮುಚ್ಚೋಗಿಲ್ಲ ಐ ನೋ ದ ಕಲ್ಪ್ರೈಟ್ ಸಾಕ್ಷಿ ತಂದ್ರು ನೀವು ಕೊಡೋ ಶಿಕ್ಷೆ ಏನು ಐ ನೋ ಯುವರ್ ಜಜ್ಮೆಂಟ್ ಐ ನೋ ಯುವರ್ ಜಜ್ಮೆಂಟ್ ಸಿಟಿಯಲ್ಲಿ ನಡೆದ ಡಯಾನಾ ರೇಪ್ ಅಂಡ್ ಮರ್ಡರ್ ಕೇಸ್ಗೂ ಕನ್ನಡದಲ್ಲಿ ನಿಂತಿರೋ ಈ ಲೋಫರ್ಗೂ ಯಾವುದೇ ವಿಧವಾದ ಸಂಬಂಧ ಇಲ್ಲ ರಾಹುಲ್ ರಾಯ್ ಅಲಿಯಾಸ್ ವಿಕ್ಕಿನ ನಿರಪರಾಧಿ ಅಂತ ಘೋಷಿಸಿ ಬಿಡುಗಡೆ ಮಾಡ್ತಾ ಇದ್ದೀನಿ ಇದೇ ತಾನೇ ನೀವು ಕೊಡೋ ಜಜ್ಮೆಂಟ್ ಕಂಟ್ರೋಲ್ ಯುವರ್ ಸೆಲ್ಫ್ ಐ ಆಮ್ ಔಟ್ ಆಫ್ ಕಂಟ್ರೋಲ್ ಯುವರ್ ಆನರ್ ಐ ಆಮ್ ಔಟ್ ಆಫ್ ಕಂಟ್ರೋಲ್ ವಿಧಾತ್ನಿಂದ ವಿಧಿಯನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಅಜಾತ ಶತ್ರು ನಾನು ನೀನ್ನ ಶತ್ರು ವಿಜ್ಞಾನದ ಇತಿಹಾಸ ಸತ್ತ ಶವ ಮರುಹುಟ್ಟು ಪಡೆದ ಉದಾಹರಣೆ ಇಲ್ಲ ಸತ್ತ ಶವ ಸಾಕ್ಷಿ ಹೇಳಲ್ಲ ಸಾಕ್ಷಿ ಇಲ್ಲ ಅಂದ್ರೆ ಕಾನೂನು ಶಿಕ್ಷೆ ಕೊಡಲ್ಲ ನಾನು ಸಾಕ್ಷಿನ ಉಳಿಸೋದೇ ಇಲ್ಲ Judgment made only once, not again. But my judgment is the ultimate judgment. Prataapray! Manavanige 7 janma. Adaralli Prataapraye modalane janma agidre, ninige maru janma kododakke brahmaandave allol kallol aadru sari, aa brahmaanu ninna gurtisbaardu. Ashtondu scrap maadibartane. Neen yaru anta nanage gottu. Aadre naan yaru anta ninage gottilla. ಬೀಸೋ ಗಾಡಿ ಆರ್ಭಟಕ್ಕೆ ದಗದಗ ಅಂತ ಉರಿತಾರೋ ನಿನ್ನಂತ ಬೆಂಕಿನ ಆರ್ತಿ ಕೆಂಡ ಮಾಡಿ ಬೂದಿ ತರ ಓದಿಲ್ಲ ಏನ್ ಬಾಬು ನೀವು ಇಷ್ಟೊತ್ತಲ್ಲಿ ಅವರಿನ್ನೂ ಮನೆಗೆ ಬಂದಿಲ್ಲ ಎಲ್ಲ ಹೋಗ್ತೀನಿ ಅಂತಾನು ಹೇಳಿಲ್ಲ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಬಾಬಿ ವಿಧಾತಿಗೆ ಯಾರು ಏನು ಮಾಡೋಕ್ಕಾಗಲ್ಲ ಅವನು ಎಲ್ಲಿದ್ರು ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಶಾಂತಿ ದಾತ ಎಲ್ಲಿದೆ ಶಾಂತಿ ಎಲ್ಲ ಕಡೆ ಅಶಾಂತಿನೇ ತುಂಬಿದೆ 22 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ನಿನ್ನ ಮುಂದೆ ಅನಾಥನಾದ ಈ ವಿಧಾತ ತನ್ನ ವಿಧಿಯನ್ನೇ ಅರ್ಥ ಮಾಡ್ಕೊಳಕ್ಕಾಗದೆ ಹುಚ್ಚಿನ ತರ ನರಳತಾ ಇದ್ದೇನೆ ಆವತ್ತಿಂದ ನಾನು ಉಳಿಸ್ಕೊಂಡು ಬಂದ ಒಂದೇ ಒಂದು ಆಸ್ತಿ ಏನು ಗೊತ್ತಾ ಜೈ ಹಿಂದ್ ಯಾರು ಹೊಡಿಲಿ ಯಾರು ಹೊಡಿಲಿ ಸರ್ಟ್ನ ಹೇಳು ಹೇಳ್ತದ ಯಾಕೆ ಮಾತಾಡ್ತಾ ಇಲ್ಲ ನೀನು ಫಾದರ್ ಆಫ್ ದಿ ನೇಷನ್ ನಿನಗೆ ಹಾಕೊಳ್ಳೋಕೆ ಬಟ್ಟೆ ಇಲ್ಲ ಮಳೆ ಹಿಡ್ಕೊಳ್ಳೋಕೆ ಒಂದು ಛತ್ರಿ ಇಲ್ಲ ಸ್ವತಂತ್ರ ಭಾರತದ ಪಿತಾಮಹ ನೀನು ಮಧ್ಯರಾತ್ರಿ ತಂದುಕೊಟ್ಟ ಸ್ವಾತಂತ್ರ್ಯ ಮಠ ಮಠ ಮಧ್ಯಾಹ್ನ ಎಲ್ಲಿ ಕಿತ್ಕೊಂಡು ಹೋಗುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ನೀನು ಯಾರು ಅಂತಲೇ ಗೊತ್ತಿಲ್ಲ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮಹಾತ್ಮ ಗಾಂಧಿ ಆದ್ರೆ ಇಲ್ಲಿ ಎಂತೆಂಥ ಗಾಂಧಿಗಳಿದ್ದಾರೆ ಅಂತ ಗೊತ್ತಾ ಇವ್ರು ಯಾರು ದೇಶಭಕ್ತರಲ್ಲ ಭಾರತ ಮಾತೆ ಮಾನಾನ
ಭಂಗ ಮಾಡೋಕೆ ಬಂದಿರೋ ನ್ಯಾಷನಲ್ ಕ್ರಿಮಿನಲ್. ತಾತ, ನನಗೆ ಗೊತ್ತು ನಿನ್ನ ಸಾವಿಗೆ ಕಾರಣ ಆದ ಗೋಡ್ಸೇನ ಇಡೀ ದೇಶನೇ ಶಾಪ ಆಗ್ತಾ ಇದೆ. ಒಂದು ವೇಳೆ ಅಪ್ಪಿ ತಪ್ಪಿ ನೀನು ಆ ಗುಂಡಿಗೆ ಬಲಿಯಾಗದೆ ಇದ್ದಿದ್ರೆ ಈ ಭವ್ಯ ಭಾರತ ರಾಮರಾಜ್ಯ ಆಗಲಿ ಅಂತ ನೀನು ಕಂಡ ಕನಸು ನುಚ್ಚು ನೂರಾಗಿ ಇಲ್ಲಿ ನಡೀತಾ ಇರೋ ಅಧರ್ಮ ಅನ್ಯಾಯ ಹಿಂಸೆ ನೋಡಲಾರ್ದೆ ಅವಮಾನ ತಡಿಲಾರದೆ ಆತ್ಮಹತ್ಯೆ ಮಾಡ್ಕೋತಾ ಇದೆ. ಅದು ನಿನಗೆ ಹೇಳಿ ಸಾವಾಗ್ತಾ ಇದೆ. ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್ ಟು ಯು. ವಿಧಾನ್ ಯಾರು ಆಲಿ ಯಾವ ಆಲಿ ಮೊಹಮ್ಮದ್ ಆಲಿ. ಒಬ್ಬ ಗಜ್ನಿ ಮೊಹಮ್ಮದ್ ಈ ದೇಶನ 17 ಸಾರಿ ಕೊಳ್ಳೆ ಹೊಡೆದ, ಇನ್ನೊಬ್ಬ ಮೊಹಮ್ಮದ್ ಅಲಿ ಜಿನ್ನಾ ಈ ದೇಶನ ಚಿಂದಿ ಚಿಂದಿ ಮಾಡ್ದ. ನೀನ್ಯಾವ ಮನೆ ಹಾಳು ಮಾಡ್ಬೇಕು ಅಂತ ಮೊಹಮ್ಮದ್ ಅಲಿ ಅಂತ ತಿಳ್ಕೊಂಡಿದ್ಯಾಂಟ್ರೋಲ್ ಪ್ರತಾಪ್ ರೈ. 48 ಗಂಟೆಗಳು, ಐ ಮೀನ್ 48 ಅವರ್ಸ್. ಬೂಟ್ ಕಾಲ್ನಲ್ಲಿ ನನಗೆ ನಾಯಿ ಗೊತ್ತಂಗೆ ಒದಿತಿದ್ದಾಗ ಎಲ್ಲಿ ಹೋಗುತ್ತೆ ನೀನು ಪ್ರತಾಪ ಮಿಸ್ಟರ್ ಪ್ರತಾಪ್ ರೈ? ನೀನೊಬ್ಬ ಮಲ್ಟಿ ಮಿಲಿನರ್, ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್. ಅಟ್ಲೀಸ್ಟ್ ಒಬ್ಬ ತಂದೆಗಿರ್ಬೇಕಾದ್ರೆ ಜವಾಬ್ದಾರಿ ನಿನಗೆ ಬೇಡ? ನಿನ್ನ ಕೈಲಿ ಆಗಲಿಲ್ಲ ಅಂದ್ರೆ ಹೇಳು. ಆಗಿ ತಾತ, ಹುಟ್ಟಿದ್ದು ಗೊತ್ತಾಗ್ಬಾರ್ದು, ಸತ್ತಿದ್ದು ಗೊತ್ತಾಗ್ಬಾರ್ದು. ಅವನ ಚಾಪ್ಟರ್ನೇ ಕ್ಲೋಸ್ ಮಾಡ್ತೀನಿ. ನಿನಗೆ ಆ ವಿದ್ಯಾರ್ಥಿನ ಕಂಡ ಅಷ್ಟೊಂದು ಭಯನ? ಪ್ರತಾಪ್ ರಾಯ್, ನಾನು ಹಿಂಗೇನ್ ದ್ರೋಹ ಮಾಡ್ದೆ ಅಂತ ನನ್ನ ಮಗನ ಕೊಲೆ ಮಾಡಿದೆ, ನಿನ್ನ ಸಾಕ್ಷಿನ ಉಳಿಸ್ಬೇಡ ಅಂದೆ, ಅದಕ್ಕೆ ನನ್ನ ಸಾಕ್ಷಿನೆಲ್ಲ ಸಮಾಧಿ ಮಾಡಿದೆ. ಆದ್ರೆ ನೀ ನನ್ನ ಮಗನ್ನೇ ಕೊಲೆ ಮಾಡಿದೆ. ಯಾಕೆ? ಅವನು ಒಬ್ಬ ಸಾಕ್ಷಿ ಅಂತಲ್ವಾ. ನೀ ನನ್ನ ಕೊಂದ್ರು ಪರವಾಗಿಲ್ಲ, ಆದ್ರೆ ನನ್ನ ಮಗ ನಿನ್ಗೆ ನಾನೇ ಮಾಡ್ದ ಏನಪ್ಪ ಹೇಳು? ಮಾರಿಗುಡಿ, ನಿನ್ನ ಮಗ ಸತ್ತಿದ್ದಾನೆ, ಅದು ಚಿಕ್ಕ ನನ್ನ ತಲೆಯೂರಿದ್ದಾನೆ. ನಿನ್ನ ಮಗ ನನ್ನ ಮಗ ಬೇಡ. ಒಬ್ಬ ಅಪ್ಪನಿಗೆ ಮಗನ್ನ ಕಳ್ಕೊಂಡ್ರೆ ಎಷ್ಟು ನೋವು ಆಗುತ್ತೆ ನನಗೆ ಅರ್ಥ ಆಗುತ್ತೆ. ನಿನ್ನ ಮಗನ್ನ ನಾನು ಸಾಯಿಸ್ಲಿಲ್ಲ. ಅಭಿತಾತ್ ಕೊಕೆಡಮ್. ಪ್ರತಾಪ್ ರಾಯ್, ಈ ಮಾರಿಗುಡಿಗೆ ನೈವೇದ್ಯ ರಕ್ತದಲ್ಲೇ ಆಗ್ಬೇಕು. ನನ್ಗೇನಾಗಿದೆ ಅಂತ ಓಡ್ ಬರ್ತಾ ಇದ್ಯಾ? ನನ್ನ ಗಂಡ ಇಷ್ಟೊತ್ತಾದ್ರೂ ಮನೆಯಾಗಿ ಬರಲಿಲ್ಲ ಅಂತ ಗಾಬರಿ ಆಯ್ತಾ? ನನ್ನ ಗಂಡ ನನ್ನ ಮನೆಯನ್ನ ಸ್ವಾರ್ಥ ಬಿಟ್ರೆ ನಿನಗೆ ಇನ್ನೇನು ಗೊತ್ತಿಲ್ಲ. ಯಾವತ್ತಾದ್ರೂ ಸಮಾಜ ಬಗ್ಗೆ ಯೋಚನೆ ಮಾಡಿದ್ಯಾ? ಇವತ್ತೇನಾಯ್ತು ಅಂತ ಗೊತ್ತಾ? ಜೀವಂತ ಸಾಕ್ಷಿ ಸತ್ತು ಸಮಾಧಿ ಆಯ್ತು. ನಿನ್ನ ಗಂಡ ನ್ಯಾಯಾಲಯದಲ್ಲಿ ಬೇಕುಪ ಆಗ್ಬಿಟ್ಟ. ನೋಡು, ನನಗೆ ಈ ಸೆಂಟಿಮೆಂಟ್ ಎಲ್ಲ ಇಷ್ಟ ಆಗಲ್ಲ. ವಿಧಾನ್, ಇದು ನಿನ್ನ ಮನೆ ಅನ್ನೋದನ್ನು ಮರಿಬೇಡ. ನಿನ್ನ ಕೋಪ ಆವೇಶ ಏನಿದ್ರು ಕ್ರಿಮಿನಲ್ಸ್ ಮೇಲೆ ತೋರಿಸು. ಪಾಪ ನನ್ನ ಗಂಡ ಯಾವಾಗ ಮನೆಗೆ ಬರ್ತಾನೋ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ರೆ ಇಳಿದ ಬಸ್ತಾ ಇದೆಯಲ್ಲ. ನೀನೊಬ್ಬ ಮನುಷ್ಯನ. ಇವ್ಯಾರು ನಿನ್ನ ಹೆಂಡತಿ? ನನ್ನ ಹೆಂಡತಿ ಅಂದ್ಮೇಲೆ ಹೌದು, ನಾನು ಇವಳು ಗಂಡ. ನಾನು ಅವಳನ್ನ ಹೊಡಿತೀನಿ ಬಡಿತೀನಿ ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕೇಳೋದಕ್ಕೆ ನೀನ್ ಯಾರೋ? ನಾನ್ ಯಾರ? ಗುಡ್ ಬೈ. ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಸೆಲ್ಫ್. ಐ ಆಮ್ ಔಟ್ ಆಫ್ ಕಂಟ್ರೋಲ್, ಸೋ ವಾಟ್? ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್. ಕುಡ್ದಾಗ ನಾನು ಏನ್ ಮಾತಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಆ ಶಕ್ತಿ ನಾನು ಕಳ್ಕೊಂಡ್ಬಿಟ್ಟಿದ್ದೇನೆ. ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೋಬೇಕು? ಅದನ್ನ ನಿನ್ನ ಹತ್ರ ಹೇಳ್ಕೊಂಡ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ. ಕರುಣೆ, ಮಮತೆ, ಪ್ರೀತಿ ಅನ್ನೋ ಸೆಂಟಿಮೆಂಟ್ ಎಲ್ಲ ನನ್ನ ಯಾವತ್ತೋ ಸತ್ತು ಸಮಾಧಿ ಆಗೋಗಿದೆ. ಯಾಕೆ ಗೊತ್ತಾ? ನನ್ನ ಜನ್ಮ ಕೊಟ್ಟ ತಾಯಿನ ಹುಟ್ಟಿದಾಗ್ಲ ಕಳ್ಕೊಂಡೆ. ನನಗೆ ಬುದ್ಧಿ ಬರೋದಕ್ಕೆ ಮುಂಚೆ ತಂದೆನ ಕಳ್ಕೊಂಡೆ. ನನ್ನ ತಪ್ಪನ ತಿದ್ದಿ ಬುದ್ಧಿ ಹೇಳೋದಕ್ಕೆ ಯಾರೂ ಇರಲಿಲ್ಲ. ನನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿನಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ತಿದ್ದೋ ಅಧಿಕಾರ ಅಂತೂ ಖಂಡಿತ ನಿನಗಿದೆ. ಯಾಕೆಂದರೆ ನೀನು ನನ್ನ ಹೆಂಡತಿ ಮಾತ್ರ ಅಲ್ಲ,
ನನ್ನ ತಾಯಿ ಸ್ಥಾನ ಕೂಡ ನಿನಗಿದೆ. ಇದ್ದೊಬ್ಬ ಸ್ನೇಹಿತ, ಅವನು ಹೊರಟದ. ಸಮಾಜದಲ್ಲಿ ಯಾರು ನನ್ನ ಅರ್ಥನೆ ಮಾಡ್ಕೋತಾ ಇಲ್ಲ, ಎಲ್ಲರೂ ನನ್ನ ಹುಚ್ಚಿನ ತರ ನೋಡ್ತಾ ಇದ್ದಾರೆ. ನಿನ್ನ ದೃಷ್ಟಿಯಲ್ಲಿ ನೀನು ನನ್ನ ಹುಚ್ಚ ತರ ನೋಡಿದ್ರೆ ನಾನ್ ತಬ್ಲೆ ಆಗ್ಬಿಡ್ತೀನಿ. ನೀವ್ಯಾಕ್ರಿ ತಬ್ಲೆ ಆಗ್ಬೇಕು? ಬದುಕನ್ನ ಕತ್ಲೆ ಮಾಡ್ಕೊಂಡು ಜೀವನದ ಅರ್ಥನೇ ಗೊತ್ತಿಲ್ಲದೆ ಇರೋ ಈ ತಬ್ಲೆಗೆ ನೀವು ಮಾಡಿರೋ ತ್ಯಾಗಕ್ಕೆ ನಾನು ಹೇಳಿದ ಜನ್ಮ ಎತ್ತಿದ್ರು ನಿಮ್ ಋಣ ತೀರ್ಸೋಕ್ಕಾಗಲ್ಲ ರೀ. ನಿಮ್ಮಂತ ಗಂಡನಿರ್ಲಲ್ಲಿ ನನ್ನ ಜೀವನ ಸಾರ್ಥಕ ಮಾಡ್ಕೊಳಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ಲ, ಇದಕ್ಕಿಂತ ಭಾಗ್ಯ ಇನ್ನೇನ್ರಿ ಬೇಕು? ನೋಡಿ, ನೀವೇನ್ ಬೇಕಾದ್ರೂ ಮಾಡಿ, ಅದನ್ನ ಸಹಿಸ್ಕೊಳ್ಳೋ ಕರ್ತವ್ಯ ನಂದು. ಆದ್ರೆ ನಿನ್ನ ಆಲಿ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ರಿ. ನೋಡಿದೆ ವಿದಾತ್, ಪ್ರಪಂಚದಲ್ಲಿ ಪ್ರೀತಿ ವಿಶ್ವಾಸದಿಂದ ಏನ್ ಬೇಕಾದ್ರೂ ಗೆಲ್ಬಹುದು, ಆದ್ರೆ ಕೋಪ ಆಟದಿಂದ ಏನು ಗೆಲ್ಲಕ್ಕಾಗಲ್ಲ ಅಂತ ಈಗಾದ್ರೂ ಗೊತ್ತಾಯ್ತಲ್ಲ. ನನ್ನ ಕ್ಷಮಿಸ್ಬಿಡು. ನೀನ್ ಏನ್ ಹೇಳ್ತೀಯ ನಂಗೆ ಚೆನ್ನಾಗಿ ಗೊತ್ತು. ಡ್ಯೂಟಿ ತಾನೆ, ನನಗೂ ಒಬ್ಬ ಹೆಂಡತಿ ಇದ್ದಾಳೆ ಕಣಯ್ಯ. 24 ಗಂಟೆ ಡ್ಯೂಟಿ ಡ್ಯೂಟಿ ಅಂತ ಇದ್ರೆ ಅವಳನ್ನ ಯಾವಾಗ ಸಂತೋಷ ಪಡಿಸೋದು? ನೋಡು, ನಾನು ರಿಲ್ಯಾಕ್ಸ್ ಮಾಡ್ಕೋಬೇಕು. ಇವತ್ತು ಏನೇ ಕೆಲಸ ಆಯಿದ್ರು ಅದನ್ನ ನೀನೇ ನೋಡ್ಕೋ. ಇವತ್ತು ನನ್ನ ಹೆಂಡತಿ ಜೊತೆ ಹ್ಯಾಪಿಯಾಗಿ ಕಾಲ ಕಳೀಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಓಕೆ. We'll be right back.
ಯಾರು ಬಂದ್ರು ಬಾಗಿಲು ತೆಗಿಬಾರ್ದು. ಸತ್ತ ನಾ ಮರ್ದ ನನ್ನ ಮಕ್ಕಳ ದಮ್ ಇದ್ರೆ ಮುಂದೆ ಬಂದ್ರು ಇಲ್ಲಿ ನಾನು ಒಬ್ಬನೇ ಇದ್ದೀನಿ ಯಾರು ಇಲ್ಲ ಕಮ್ ಆನ್ ಕಮ್ ಆನ್ ಯು ಬಾಸ್ಟರ್ಸ್ ಕಮ್ ಆನ್ ಯಾಕೆ ಏನಾಯ್ತು ನೋಡ್ತಾ ಇದ್ದೀರಾ ಏನೂ ಆಗಿಲ್ಲ ಇಲ್ಲಿ ಯಾರು ಸತ್ತಿಲ್ಲ ಎಲ್ಲರೂ ಜೀವಂತವಾಗೇ ಇದ್ದಾರೆ ಅರ್ಧರಾತ್ರಿ ಕೂಗಾಡ್ತಾರೆ ಈ ಹುಚ್ಚ ಯಾರು ಅಂತ ಗಾಬರಿ ಆಯ್ತಾ ನಾ ಥ್ಯಾಂಕ್ ಯು ವಾರೆ ಎನಿವೇ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಹೋಗಿ ನಿಶ್ಚಿಂತವಾಗಿ ಮಲ್ಕೊಳ್ಳಿ ಗುಡ್ ನೈಟ್ I said good night! ನೋಡಮ್ಮ ನಿನ್ ನೋವು ಏನು ಅಂತ ನನಗೆ ಅರ್ಥವಾಗ್ತಾ ಇದೆ ವಿದಾತ್ಗೆ ಏನೂ ಆಗೋದಿಲ್ಲ ನೀನ್ ಧೈರ್ಯವಾಗಿರು ವಿದಾತ್ ಏನಿದು ಈ ಪರಿಸ್ಥಿತಿಯಲ್ಲಿ ಜಸ್ಟ್ ಲೇವ್ ಮೀ ಅಲೋನ್ ವಿದಾತ್ ಏನಿದು ಇಂಥ ಪರಿಸ್ಥಿತಿಯಲ್ಲಿ ಕಂಟ್ರೋಲ್ ಯುವರ್ಸೆಲ್ ಐ ಆಮ್ ಔಟ್ ಆಫ್ ಕಂಟ್ರೋಲ್ ವಿದಾತ್ ನಿಲ್ಲು ಏನಾಯ್ತು ಮಾತಾಡಿ ಯಾಕೆ ಸುಮ್ಮನೆ ಇದ್ದೀರಾ ಶೋಭರಾಜ್ ಸಿಂಹದ ಗರ್ಜನೆ ಮುಂದೆ ಬೇರೆ ಪ್ರಾಣಿಗಳ ಕಿರ್ಚಾಟ ಕೇಳಲ್ಲ ಶೋಭರಾಜ್ ಯಾಕೆ ಕಲ್ಲಾರ್ ನಿಂತ್ಬಿಟ್ಟೆ ಪ್ರತಾಪ್ ರಾಯ್ ಚರಿತ್ರೆಯಲ್ಲಿ ಯಾವತ್ತೋ ಗೆದ್ದುತ್ತಿಂದೋಗಿರೋ ಶೋಭರಾಜ್ ಜಾತ್ಕಾರ ಯಾರಾಡ್ತಾ ಇರೋ ಪ್ರಾಣಿ ಯಾರು ಅಂತ ಆಶ್ಚರ್ಯ ಆಗ್ತಾ ಇದೆಯಾ ಇಲ್ಲ ಗಾಬರಿ ಆಗ್ತಾ ಇದೆಯಾ ಇವತ್ತು ನಿನ್ನ ಕಣ್ಣೆ ನಂಬಕ್ಕಾಗ್ತೀರ ಅಂತ ನನಗೆ ಚೆನ್ನಾಗಿ ನಾನು ಭೂತಾನೂ ಅಲ್ಲ ಪ್ರೇತಾತ್ಮಾನೂ ಅಲ್ಲ ನಿನ್ನಂತ ಊಳ ನನ್ನ ಮಕ್ಕಳ ಹಾಕೋ ಸ್ಕೆಚ್ಗೆ
ನೆಮ್ಮದಿಯ ಕಣ್ಣು ಮುಚ್ಚೋ ಕೂರಿ ನಾನಲ್ಲ, ನಾನು ಯಾರು? ಜಸ್ಟ್ ಸಿಂಹಾದಿಯ ಮಗ, ಫ್ರೀಡಂ ಫೈಟರ್ ಭಾರತಿ ದೇವಿಯರ ಮೊಮ್ಮಗ. ವಿಧಾತನಿಂದ ವಿಧಿಯನ್ನೇ ಬದಲಿಸಿ ಮರಣವನ್ನೇ ಗೆದ್ದು ಬಂದ ಮೃತ್ಯುಂಜಯ. ನೀನ್ ಯಾರು? ಜೋಧರಾಜ್. Do you remember that day, 1972, October 24th, 5:45 a.m. Hang until death sentence for the Justice Simhadrina. Shanti Dhatra Munde Kranti Mari Kwanda. Adhe Bullet. Nenapaita, Chodraj. The same bullet. Neenu nina force shoot mari the bullet. ನನ್ನ ಗುಂಡಿಗೆ ನಾ ಸೀರಲಿಲ್ಲ. ನಾನಿನ್ನು ಬದುಕೇ ಐತೆ. ನಾನಿಲ್ಲಿ ಬಂದಿರೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ನಾನು ಡ್ಯೂಟಿ ಮ್ಯಾನು ಇಲ್ಲ. ಇದು ಡಿಪಾರ್ಟ್ಮೆಂಟ್ ನನಗೆ ಕೊಟ್ಟ ಗಾಳಿ. ತಗೋ, ಶೂಟ್ ಮಾಡು, ತಗೋ. ತಗೋ, ಕಮ್ ಆನ್, ಟೇಕ್ ಇಟ್. ಶೂಟ್ ಮೀ, ಶೂಟ್ ಮೀ. ಸಬ್ರಾಜ್, ಇವತ್ತು ನೀನು ನನ್ನ ಜೀವಂತವಾಗ್ಬಿಟ್ರೆ ನಿನ್ನ ಸಾವು ನನ್ನ ಕೈಯಿಂದ ತಪ್ಪಿತ್ತಲ್ಲ. ಏನಂದ್ರೆ, ಲಾ ಅಂಡ್ ಆರ್ಡರ್ನ ಅರ್ಧ ಕುಡಿದ್ರೆ ಜಸ್ಟಿಸ್ ಆಗಿನು. ಐ ವಿಲ್ ಟೀಚ್ ಯು ವಾಟ್ ಲಾ ಅಂಡ್ ಆರ್ಡರ್. ಯಾವ ನ್ಯಾಯಾಲಯದಲ್ಲಿ ತೀರ್ಪನ ಬದಲಾಯಿಸ್ತು ಅದೇ ನ್ಯಾಯಾಲಯದಲ್ಲಿ ನಾನೇ ಜಡ್ಜ್. ನನ್ನ ತೀರ್ಪು ಏನು ಗೊತ್ತಾ? ಯೋರ್ ಡೆತ್ ಸೆಂಟೆನ್ಸ್. ನಿಮ್ಮನ್ನು ಮರ್ಡರ್ ಮಾಡಕ್ ಪ್ರಯತ್ನ ಪಟ್ಟವ್ರ ಬಗ್ಗೆ ಸುಳಿವು ಸಿಗ್ತಾ ಸರ್? ಯಾರು ಸರ್ ಅವರು? ಡೋಂಟ್ ಡಿಸ್ಟರ್ಬ್ ಮೀ. ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಪ್ಲೀಸ್ ಲೇವ್ ಮೀ ಅಲೋನ್. ಸರ್, ಸಿಟಿನಲ್ಲಿ ನಡೆದಿರೋ ಸರಣಿ ರೇಪ್ ಮತ್ತು ಮರ್ಡರ್ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ ಬಂದ್ರೆ ನಿಮ್ಮಂತ ಟಫ್ ಆಫೀಸರ್ ಮೇಲೆ ಕೈ ಮಾಡಿದಾರಲ್ಲ, ಇದ್ರ ಬಗ್ಗೆ ನೀವು ಏನ್ ಆಕ್ಷನ್ ತಗೋತೀರಾ? ನಿಮ್ ನಿರ್ಧಾರ ಏನು? ನನ್ನ ನಿರ್ಧಾರನ? ಐ ವಿಲ್ ಕಿಲ್ ಆಲ್ ದಿ ಕ್ರಿಮಿನಲ್ಸ್ ಇನ್ ದಿ ಎನ್ಕೌಂಟರ್. ಏನ್ ಹೇಳಕತ್ತೀರಿ? ನೀವು ಈ ಮ್ಯಾಟರ್ ಪಬ್ಲಿಷ್ ಮಾಡ್ತೀವಿ. ಹೆಡ್ಲೈನ್ ನಲ್ಲೇ ಪಬ್ಲಿಷ್ ಮಾಡಿ. ಐ ಡೋಂಟ್ ಕೇರ್. ಪ್ರತಾಪ್ರೈ ಹೆಡ್ಲೈನ್ಸ್ ನೋಡ್ದ್ಯಾ? ನಮ್ಮನ್ನೆಲ್ಲ ಎನ್ಕೌಂಟರ್ ಮಾಡಿ ಸಾಯಿಸ್ತಾನಂತೆ. ಸಾಯಿಸಿದ್ರು ಸಾಯಿಸ್ಬಿಡ್ತಾನೆ, ಅವನೊಬ್ಬ ಹುಚ್ಚ. ಈ ಪೇಪರ್ ಅಲ್ಲಿ ಪ್ರಿಂಟ್ ಆಗ ಮುಂಚೆನೆ ಇಲ್ಲಿ ರೆಕಾರ್ಡ್ ಆಯ್ತು. ಏನ್ ಹೇಳ್ತಿದ್ಯಾ? ಎನ್ಕೌಂಟರ್. Cheers! Cheers! ನೋಡಿ, ಇಷ್ಟು ವರ್ಷ ರೌಡಿಸಂ ಮಾಡಿದೀರ, ನಮಗೋಸ್ಕರ ಬಹಳ ದುಡಿದಿದ್ದೀರ. ಇನ್ನು ನಾವುಗಳು ರೌಡಿಸಂ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆ ಅಂದ್ರೆ ಪೊಲೀಸ್ ತುಂಬಾ ಟಿಕ್ಟ್ ಆಗಿದ್ದಾರೆ. ಗಂಟೆ 12 ಆಯ್ತು. ವಿದಾತ್ಗೆ ಇನ್ಫಾರ್ಮೇಶನ್ ಕೊಟ್ಟಾಯ್ತಾ? ಕೊಟ್ಟಾಯ್ತು. ಇನ್ನೇನ್ ನೋಡ್ತಿದ್ದೀರಾ? ಶುರು ಹಚ್ಕೊಳ್ಳಿ. ಹಲೋ ಕಮಿಷನರ್. ಶಾಂತಿ ಶಾಂತಿ. ವಿದಾತ್, ವಾಟ್ ಈಸ್ ದಿಸ್? ಕಮಿಷನರ್ ಸಾಹೇಬ್ರೆ, ನಮಸ್ಕಾರ. ನಮಸ್ಕಾರ. ನನ್ನ ಕಾಪಾಡಿ ಬುದ್ಧಿ ಕಾಪಾಡಿ. ನೋಡಿ ಸರ್, ಹುಚ್ಚ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟ ಹಾಗೆ ಎನ್ಕೌಂಟರ್ ಮಾಡಿ ಎಲ್ರು ಕೊಂದಾಗ್ದ. ಈಸ್ ಇಟ್ ಮಿಸ್ ವಿದಾತ್? ಅರೆಸ್ಟ್ ಹಿಮ್. ಏನ್ ರೀ ಆಫೀಸ್ ತಿಳ್ಕೊಂಡಿದ್ದೀರಾ? ಸಿಕ್ಸ್ ಸಿಕ್ದವ್ನೆಲ್ಲ ರೌಡಿಗಳಂತ ಪೊಲೀಸ್ ಎನ್ಕೌಂಟರ್ ಅಲ್ಲಿ ಕೊಲೆ ಮಾಡಿದಿರಲ್ಲ, ಲಾಕಪ್ ಅಲ್ಲಿರೋ ಮಾರಿಗುಡಿ ಲಾಕಪ್ ಡೆತ್ ಆಗಲ್ಲ ಅಂತ ಏನ್ರಿ ಗ್ಯಾರಂಟಿ? ತಗೊಳ್ಳಿ ಬೇಲ್ ಆರ್ಡರ್, ರಿಲೀಸ್ ಮಾಡ್ರಿ ಅವನು.
ಆಫೀಸರ್, ನಾನೊಬ್ಬ ಲಾಯರ್, ನನ್ನ ಮೇಲೆ ಕೈ ಮಾಡ್ತೀರಾ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಇಷ್ಟಕ್ಕೂ ನಾನೇನು ಅಪರಾಧ ಮಾಡಿದೆ ಅಂತ ನನ್ನ ಮೇಲೆ ಕೈ ಮಾಡ್ತಿದ್ದೀರಾ? ಜಡ್ಜ್ ಅನ್ನು ಯಾಕೆ ಕೊಲೆ ಮಾಡ್ದೆ ಹೇಳು. ಬಿಡಿ ಬಿಡಿ ಸರ್, ಜಡ್ಜ್ ಅನ್ನು ಯಾಕೆ ಕೊಲೆ ಮಾಡ್ದೆ? ಮಾರಿಗುಡಿ ಹೇಳಿದ್ರು ಸರ್. ಮಾರಿಗುಡಿ ಹಾಲೈ ಹೇಗಿಬಿಟ್ಟು ಕಸ್ಟಡಿ ಸರ್. ಎನ್ಕೌಂಟರ್ ಅನ್ನೋ ಸ್ಟೇಟ್ಮೆಂಟ್ ನೆಪ್ಪವಾಗಿಟ್ಕೊಂಡು ಅಮಾಯಕರನ್ನ ಅಮಾನುಷವಾಗಿ ಕೊಂದಲ್ಲ, ಈಗ ನಾನು ಎನ್ಕೌಂಟರ್ ಮಾಡಿ ನಿನ್ನ ಸಾಯಿಸ್ತೇನೆ. ನೀನನ್ನ ಸಾಯಿಸ್ಬೋದು, ಆದ್ರೆ ಸಾಕ್ಷಿ ಸಾಕ್ಷಿ ಅಂತೀಯಲ್ಲ, ಆ ಸಾಕ್ಷಿ ಸತ್ತು ಸಮಾಧಿ ಆಗೋಯ್ತು. ಇಷ್ಟೆಲ್ಲ ಕೊಲೆ ಮಾಡಿಸಿದ್ದು ನನ್ನ ಮಗನ್ ಸಾಯಿಸಿದ್ದು ಆ ಪ್ರತಾಪ್ ರೈ, ಅದಕ್ಕೆ ನಾನು ಸಾಕ್ಷಿ ಹೇಳ್ತೀನಿ. ಸಾಕ್ಷಿ ಹೇಳಲೇಬೇಕು. ಅಗ್ನಿ, ಟೇಕ್ ಕೇರ್ ಆಫ್ ಹಿಮ್. ಒಳ್ಳೆ ಮಧುಬಗ ಬಂದಂಗೆ ಅಳ್ಳಾಡ್ಕೊಂಡು ಬರ್ತಾ ಇದೆಯಲ್ಲ ಅಲ್ಲ. ಹೋಗಿ ಹೋಗಿ ಎಂತ ಡಬ್ಬ ಐಡಿಯಾ ಕೊಟ್ಟೆ, ಎನ್ಕೌಂಟರ್ ಮಾಡಿ ನಾನು ಇವ್ರನ್ನೆಲ್ಲ ಸಾಯಿಸ್ತೆ. ಇವಾಗ ಈ ಆಫೀಸರ್ ಹುಚ್ಚ ಇದೇ ಗನ್ ಹಿಡ್ಕೊಂಡು ನನ್ನೇ ಎನ್ಕೌಂಟರ್ ಮಾಡ್ತೀನಿ ಅಂತಾನೆ. ಹೋಗಿ ಹೋಗಿ ಬೇಲ್ ಕೊಟ್ಟು ಕಳ್ಸಕ್ಕೆ ಅವನೇ ಸಿಕ್ಕಿಲ್ಲ. ಆ ನನ್ನ ಮಗ ಲಾಯರ್ಗೆ ನಾಲ್ಕು ಬಿಟ್ಟಿದ್ದಕ್ಕೆ ಜಡ್ನ ಸಾಯಿಸಿದ್ದು ನಾನೇ ಅಂದ. ಅದಕ್ಕೆ ನಾನೇ ನಿನ್ನ ಹೇಳ್ಬಿಟ್ಟೆ ಅಷ್ಟೇ. ಇದೇ ರಿವಾಲ್ವರ್ ತಗೊಂಡು ನೀನ್ ಶೂಟ್ ಮಾಡಕ್ ಬಂದ ಕರೆಕ್ಟ್? ಅವನಿಗೆ ನೀನ್ ವಿಟ್ನೆಸ್, ನನಗೆ ಇದೇ ವಿಟ್ನೆಸ್. No witness. Judgment is totally wrong. ನಾನು ವಿಟ್ನೆಸ್ ನ ಎಲ್ಲೂ ಉಳಿಸಲ್ಲ. ಪ್ರತಾಪ್ರಾಯಲಿ ಹಲೋ. ಹಲೋ ವಿದಾರ್ಥ, ನಾನು ಇಲ್ಲಿದ್ದೀನಿ ನಿಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ. ಮಾರಿಗುಡಿನ ಸಾಯಿಸಿದ್ದೆ ಯಾರು ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ನೋಡು ಹೆದರ್ಕೋಬ್ರ, ಧೈರ್ಯವಾಗಿ ನಾನಿದ್ದೀನಿ. ಮಾರಿಗುಡಿನ ಸಾಯಿಸಿದ್ದೆ ಯಾರು ಸರ್? ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಕಮಾನ್ ಕಮಾನ್ ಟೆಲ್ ಮೀ. ಇಲ್ಲ ಸರ್, ಗೊತ್ತಿಲ್ಲ ಸರ್. ಮಾರಿಗುಡಿನ ಸಾಯಿಸಿದ ಯಾರು ಗೊತ್ತಿಲ್ಲ ಸರ್. ಯಾರು ಸಾಯಿಸಿದ್ರು? ಇಲ್ಲ ಸರ್. ಯಾರು ಸಾಯಿಸಿದ್ರು ಗೊತ್ತಿಲ್ಲ ಸರ್. ಯಾರು ಸಾಯಿಸಿದ್ರು ಗೊತ್ತಿಲ್ಲ ಸರ್. ಪ್ರತಾಪ್ ರಾಯ್ ಸಾಯಿಸಿದ್ದ ಹೇಳು, ನನ್ನ ಕೊಡಿದ್ದೀರ ಸರ್? ಕಮಾನ್ ಟೆಲ್ ಮೀ. ಹೇಳು, ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಹೇಳು ಸರ್. ಮಾರಿಗುಡಿನ ಕೊಲೆ ಮಾಡಿದ್ದೀವೆ ಸರ್. ನಾನು ಒಬ್ಬ ಆಫೀಸರ್, ನನ್ನ ರಿವಾಲ್ವರ್ ತಗೊಂಡು ನೀವೇ ತಾನೇ ಮಾರಿಗುಡಿನ ಶೂಟ್ ಮಾಡಿದ್ರು. ನಾನು ಮಾರಿಗುಡಿನ ಸಾಯಿಸಿದ್ದ ನಿಜ ಹೇಳಿದಕ್ಕೆ ನನ್ನ ಯಾಕೆ ಸರ್ ಹಿಂಸೆ ಮಾಡ್ತಾ ಇದ್ದೀರಾ ಸರ್? ಇವನು ನಿಧಾನ್, ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಸರ್. ಏನು 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 ಹೇಳ್ಬೇಕು ಅಂತಿದ್ದೀರಾ ಸರ್? ನಾನು ಕೊಲೆ ಮಾಡಲಿಲ್ಲ ಸರ್. ಜಡ್ಜನ್ ಕೊಲೆ ಮಾಡಿದ ಫೋಟೋ. Just a minute, sir. Just a minute. Sir, ಇದೇ ರಿವಾಲ್ವರ್ ನಿಂದ ಮಾರಿಗುಡಿನ ಸಾಯಿಸಿದ್ರು. ಅದ್ರ ಮೇಲೆ ಫಿಂಗರ್ ಪ್ರಿಂಟ್ಸ್ ಇದೆ, ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಸರ್. ನಿನ್ ಬೆಳಗಾಣ. Stop it. Commissioner, what is this? ಮಾರಿಗುಡಿನ ಸಾಯಿಸಿದ್ದು ಅಲ್ಲದೆ ಸಾಕ್ಷಿ ಹೇಳ್ತಿರೋ ಆಫೀಸರ್ನ ಟಾರ್ಚರ್ ಮಾಡ್ತಾ ಇದ್ದಾನೆ. This is too much.
ಬಂಧು ಬಳಗ ಅನ್ನೋದು ನನಗ್ ಗೊತ್ತೇ ಇಲ್ಲ ಸರ್. ಅಂಥದ್ರಲ್ಲಿ ನನ್ನವರು ಅಂತಿದ್ದ ನನ್ನ ಗಂಡನ ನೀವು ಅರೆಸ್ಟ್ ಮಾಡ್ಬಿಟ್ರಲ್ಲ. ನೋಡಮ್ಮ ನೋಡಿ, ನೀವೇನು ಹೇಳ್ಬೇಕಾಗಿಲ್ಲ. ಚಂದ ಮಾಮ ಬಾಲಮಿತ್ರ ಕತೆ ಕೇಳೋಕೆ ನಾನು ತಯಾರಾಗಿಲ್ಲ. ನನ್ನ ಗಂಡ ಕೊಲೆ ಮಾಡಿದ್ನ, ದರೋಡೆ ಮಾಡಿದ್ನ, ಇಲ್ಲ ಯಾವ್ದಾದ್ರೂ ತಲೆ ಹೊಡೆದ್ನ, ಅಲ್ಲ ಯಾವ ದೇಶ ದ್ರೋಹದ ಕೆಲಸ ಮಾಡಿದಾನೆ ಅಂತ ನನ್ನ ಗಂಡನ ಅರೆಸ್ಟ್ ಮಾಡಿದೀರಾ? ಅಪರಾಧಕ್ಕೆ ಐ ವಿಟ್ನೆಸ್ ನಾನಿದ್ದೀನಿ, ಅದ್ರ ಫೋಟೋ ನೆಗೆಟಿವ್ಸ್ ನನ್ನ ಹತ್ರ ಇದೆ. ಇಷ್ಟೆಲ್ಲ ಆದ್ರೂ ಅಪರಾಧಿಗಳನ್ನ ಯಾಕೆ ಸರ್ ಅರೆಸ್ಟ್ ಮಾಡ್ತಾ ಇಲ್ಲ, ನಿರಪರಾಧಿಗಳನ್ನ ಯಾಕೆ ಸರ್ ಬಿಡುಗಡೆ ಮಾಡ್ತಾ ಇಲ್ಲ? ಆಧಾರ ನನ್ನ ಹತ್ರ ಇದೆ ಸರ್. ನಿಮ್ಮಗಳ ಹತ್ರ ಸಾಕ್ಷಿ ಇದೆ ಅಂತಂದ್ಮೇಲೆ ನಿನ್ನ ಗಂಡನ್ನ ನಿರಪರಾಧಿ ಅಂತ ನಿರೂಪಿಸಿ ನಿನ್ನ ಕೈಗೆ ಒಪ್ಪಿಸೋ ಜವಾಬ್ದಾರಿ ನಂದಮ್ಮ. ಲುಕ್, ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ನಿನ್ನ ಹತ್ರ ಸಾಕ್ಷಿ ಇರೋ ವಿಷಯ ಯಾವ ಕಾರಣಕ್ಕೂ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ಇವತ್ತು ನೀವು ನನ್ನ ಬಾಯಿ ಮುಚ್ಚಿಸಿರ್ಬೋದು, ಆದ್ರೆ ನನ್ನ ವಿಧಾತಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಕಣ್ಣೀರಿನ ಶಾಪ ನಿಮ್ಮನ್ನ ತಟ್ಟದೆ ಬಿಡೋದಿಲ್ಲ. ಇದು ಸತ್ಯ. ಏನ್ ಸರ್ ಇದು ಅನ್ಯಾಯ? ನಿಮ್ಮಂತ ನಿಷ್ಠಾವಂತ ಆಫೀಸರ್ಗಳಿಗೆ ದೇವರಿಂದ ಶಿಕ್ಷೆ ಕೊಡಬಾರದು. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನನ್ನೊಂದು ಸಲಹೆ ಸರ್, ನೀವಿಲ್ಲೇ ಇದ್ರೆ ಆ ಪ್ರತಾಪ್ ರಾಯ್ ನಿಮ್ಮನ್ನ ಖಂಡಿತ ಉಳಿಸಲ್ಲ. ಸತ್ಯ ಉಳಿಬೇಕು ಅನ್ನೋ ಹಾಗಿದ್ರೆ ನೀವಿಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು ಸರ್. ಈ ಹ್ಯಾಂಡ್ ಕಫ್ ಬಿಚ್ಚಿದ್ರೆ ಡೌಟ್ ಬರುತ್ತೆ. ನಿಮ್ಮನ್ನು ಎಸ್ಕಾರ್ಟ್ ಮಾಡೋ ನೆಪದಲ್ಲಿ ಎಸ್ಕೇಪ್ ಮಾಡೋದೇ ನಮ್ಮ ಉದ್ದೇಶ ಸರ್. Chance at all. You cannot escape from me. It's a bad night for you. Ibru police officers vande handcuff nalli lock agi escape agi odtirod nodidre tumba tamashi aagta. But vidhatana vidhi Mohammed Dan salam alaikum. Naan avatte helide police story annu charitreli ninnanna udaharane agittukondu ondu hosa itihasa srushti martini anta adu ivattu nadita ide. ಈಗ ನಾನು ನಿಮ್ಮನ್ನು ಸಾಯಿಸಲ್ಲ, ನಿಮ್ಮ ಡಿಪಾರ್ಟ್ಮೆಂಟೇ ಸಾಯಿಸುತ್ತೆ. ಯಾಕೆಂದ್ರೆ ನಿಮ್ಮ ಮೇಲೆ ಶೂಟ್ ಎಕ್ಸೈಟ್ ಆರ್ಡರ್ಸ್ ಡಿಕ್ಲೇರ್ ಆಗಿದೆ. ನಿಮ್ಮ ಕೈಯಲ್ಲಿರೋದು ಪೊಲೀಸ್ ಲಾಕ್ ಅಲ್ಲ, ಕ್ರಿಮಿನಲ್ ಲಾಕ್. ದಟ್ ಈಸ್ ಪ್ರತಾಪ್ ರಾಯ್ ಡೆಡ್ ಲಾಕ್. ನೋ ಚಾನ್ಸ್. Come! Oh, no! Ali!
I can't. Vidhat, don't worry about me. Naan satru sari. Neen badukolibeku. Neen badukoldo. Ivarella sarvanasha maadbeku. Vidhat, illandre nan mele aade. Ale! Yalla! ನೀನು ಈ ಕ್ರೈಮ್ ಚಾಪ್ಟರ್ನ ಕ್ಲೋಸ್ ಮಾಡೋಕ್ಕೆ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಐ ಆಮ್ ಆಲ್ವೇಸ್ ವಿತ್ ಯು. ದಾರಿಯಲ್ಲಿ ಮಲ್ಕೊಂಡು ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಕಮ್ ಅಂಡ್ ಟೇಕ್ ಹಿಮ್. ವಿಥೌಟ್ ವಿಥೌಟ್ ಪ್ರತಾಪ್ರಾಯ್, ನಿನ್ನ ವಂಶ ನಿನ್ನ ಕಣ್ಣು ಮುಂದೆ ನಾಶ ಆಗಿರೋದನ್ನ ನೋಡಿ ಆಶ್ಚರ್ಯ ಆಗ್ತಾ ಇತ್ತು. ಇಲ್ಲ, ಸಾವು ಎಷ್ಟು ಕೆಟ್ಟದಾಗಿರ್ಬೋದು ಅಂತ ಭಯ ಆಗ್ತಾ ಇದೆಯಾ? ನಿನ್ನಂತ ಅಂಡರ್ ವರ್ಲ್ಡ್ಸ್ಗೆ ದಿಸ್ ಇಸ್ ದಿ ರೈಟ್ ಜಸ್ಟಿಫಿಕೇಶನ್. ಪ್ರಾಣದ ಬೆಲೆ ಏನು ಅಂತ ನಾನಿವತ್ತು ನಿನಗೆ ತೋರಿಸ್ತೀನಿ. ಸಾಧನಾ, 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 ಇವನ್ ಸಾಕ್ಷಿ ಹೇಳ್ತಾನಂತೆ ಇವಳ ಗಂಡ ಬೇಕಂತೆ. ಏಯ್, ಏನ್ ನೋಡ್ತಾ ಇದ್ದೀರಾ? ಇವಳನ್ನ ನಮ್ಮ ಫಾರ್ಮ್ ಹೌಸ್ಗೆ ಶಿಫ್ಟ್ ಮಾಡಿ. ಪ್ರತಾಪ್ ರಾಯ್ ವಿರುದ್ಧ ಉಳಿದಿರೋ ಸಾಕ್ಷಿ ಒಂದೇ ಒಂದು, ಅಡ್ವೊಕೇಟ್ ಜಗನ್ನಾಥ್. ನಿನಗೆ ಗೊತ್ತಿರಬೇಕಲ್ಲ ಇಲ್ಲಿ ಅವನು. ನೀನಾಗಿ ನೀನೇ ಹೇಳ್ತೀಯೋ ಇಲ್ಲ ನಿನ್ನ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ನಾನೇ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡೆ. ನಾನೊಬ್ಬ ಪತ್ರಕರ್ತ, ಸತ್ಯಾನ ಎಚ್ ಹಿಡಿಯೋದೇ ನನ್ನ ಧರ್ಮ. ನಿನ್ನಂಥವ್ರು ಅದಮ್ಮಕ್ಕೆ ಹೆದರಿ ಸತ್ಯಾನ ಮುಚ್ಚಿಡುವಂತ ಗುಲಾಮ ನಾನಲ್ಲ. ನೀನ ಸಾಯಿಸ್ಬೋದು ಅಷ್ಟೇ ತಾನೆ, ಆದರೆ ವಿಧಾತಿಯಿಂದ ನಿನಗೆ ಶಿಕ್ಷೆ ತಪ್ಪಿದ್ದಲ್ಲ. ಅಮಾನುಷವಾಗಿ ಒಂದು ಹೆಣ್ಣಿಗೆ ರೀತಿ ಹಿಂಸೆ ಕೊಡ್ತಿದೀಯಲ್ಲ, ನೀನು ಒಬ್ಬ ಗಂಡ್ಸ. ಡೋಂಟ್ ಶೌಟ್. ಬಾಯ್ ಬಿಡು, ಬಾಯ್ ಬಿಡು ಅಂತ ಬಡ್ಕಂಡು ಬಾಯ್ ಬಿಡಿಲ್ಲ. ಅದಕ್ಕೆ ಬಾಯಿ ಮುಚ್ಚಿಸ್ತೀನಿ. ದ ಮೋಸ್ಟ್ ಸಿನ್ಸಿಯರ್ ಆಫೀಸ್ ದಿ ಗ್ರೇಟ್ ವಿಧಾನ್. ಇಡೀ ದೇಶನೇ ರಕ್ಷಣೆ ಮಾಡ್ತೀನಿ ತಪ್ಪು, ಆದರೆ ನಿನ್ನ ರಕ್ಷಣೆ ಮಾಡೋಕ್ಕಾದ್ರೆ ಗಾಂಡು ಆಗ್ತೀನಿ. ಪಾಪ, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಹ್ಮ್
ಪದ್ಮ. ಸಾಧಮ್ಮ ಹೆದರ್ಕೋಬೇಡ, ನಾನಮ್ಮ ವಿದಾತ್. ನಾನು ಯಾಕಮ್ಮ ಯಾಕೆ ನಾನಮ್ಮ ಭಯಪಡ್ಬೇಡ. ಇಲ್ಲಿ ನೋಡು ನಾನಮ್ಮ ವಿದಾ. ಏನಾಯ್ತು ಸ್ವಾಮಿ ಇದನ್ನ ಹೆಂಗೆ ಹೇಳ್ಬಿಡಿ.
No, no, Your Honor, no! My Lord, ನನ್ನ ಅಪರಾಧಕ್ಕೆ ನಾನೇ ಸಾಕ್ಷಿ. ನನಗೇನ್ ಶಿಕ್ಷೆ ಬೇಕಾದ್ರೂ ಕೊಡಿ, ಇಲ್ಲೇ ಹ್ಯಾಂಗ್ ಮಾಡಿ ಮೈ ಲಾರ್ಡ್. ಆದ್ರೆ ಈ ಬ್ಲಡಿ ಪೊಲೀಸ್ ಆಫೀಸರ್ ವಿತಾಟ್ ಜೊತೆ ಮಾತ್ರ ನನ್ ಕೊಡ್ಬೇಡಿ. ಅವನು ಈ ಪೊಲೀಸ್ ಆಫೀಸರ್ ಅಲ್ಲ, ಹುಚ್ಚ, ಹುಚ್ಚ ಆಗ್ಬಿಟ್ಟಿದ್ದಾನೆ. ಇವನ್ ಯಾರು ಗೊತ್ತಾ ಮೈ ಲಾರ್ಡ್? ದಿ ನಟೋರಿಯಸ್ ಕ್ರಿಮಿನಲ್ ಶೋಭರಾಜ್. ಇದೇ ನ್ಯಾಯಾಲಯದಲ್ಲಿ 22 ವರ್ಷಗಳ ಹಿಂದೆ ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಹೋರಾಡೋದೇ ತನ್ನ ಆಜನ್ಮ ಹಕ್ಕು ಅಂತ ತಿಳಿದ ನನ್ನ ತಂದೆ ಜಸ್ಟಿಸ್ ಸಿಂಹಾದ್ರಿಯವರು ಇವನು ಕೊಟ್ಟ ಶಿಕ್ಷೆ ಏನು ಗೊತ್ತಾ? ಹ್ಯಾಂಗ್ ಮಾಂಟಲ್ ಡೆತ್. ಆದರೆ ಇವನ್ ಸಾಯಲಿಲ್ಲ. ಒಂದು ಸಲ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ಕೊಟ್ಟ ಮೇಲೆ ಮತ್ತೊಂದು ಸಲ ಕೊಡಲ್ಲ. ಆದರೆ ಅವತ್ತು ಸತ್ತದ ಶೋಭರಾಜ್ಗೆ ಇನ್ನೂ ಶವ ಸಂಸ್ಕಾರ ಆಗಿಲ್ಲ. ಇವನು ಶವ ಸಂಸ್ಕಾರನ ಇವತ್ತು ನಾನು ಮಾಡ್ತೇನೆ. ಇದು ಯಾವ ಧರ್ಮದಲ್ಲೂ ಅಪರಾಧ ಅಲ್ಲ. ಇದ ದಿಸ್ ಇಸ್ ಎ ಕೋರ್ಟ್. ಅವತ್ತು ಜಸ್ಟಿಸ್ ಸಿಂಹಾದ್ರಿ ಕೊಟ್ಟ ಮರಣದಂಡನೆ ಆಜ್ಞೆಯನ್ನ ನಾನು ಇವತ್ತು ಪಾಲಿಸ್ತಾ ಇದ್ದೇನೆ.